ರಾಯಲ್ ಓಕ್ ಫರ್ನಿಚರ್ ಉಡುಪಿ ಪ್ರೆಸೆಂಟ್ಸ್ ಈ ಬಂಧನ ಬಾಳದೋಣಿಯಲ್ಲಿ ನೆನಪಿನ ಪಯಣ. ಕೋಸ್ಪಾನ್ಸರ್ಡ್ ಬೈ ಸತ್ಯನಾಥ ಸ್ಟೋರ್ಸ್ ಬ್ರಹ್ಮಾವರ. ರೆಕ್ಲೈನರ್ಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ಸೋಫಾಸ್, ವುಡನ್ ಸೋಫಾಸ್, ಸೆಂಟರ್ ಟೇಬಲ್ಸ್, ಹೈಡ್ರಾಲಿಕ್ ಬೆಡ್ಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಡೈನಿಂಗ್ ಸೆಟ್ಸ್, ಕ್ರಾಕರಿ ಯೂನಿಟ್ಸ್, ಬಾರ್ ಕ್ಯಾಬಿನೆಟ್ಸ್, ಆಫೀಸ್ ಟೇಬಲ್ಸ್, ಆಫೀಸ್ ಚೇರ್ಸ್, ಬುಕ್ ಶೆಲ್ಸ್, ಔಟ್ಡೋರ್ ಸೆಟ್ಸ್, ಹೋಮ್ ಡೆಕರ್ಸ್ ಅಂಡ್ ವಾಲ್ ಡೆಕೋರೇಷನ್ ಫ್ರಮ್ ರಾಯಲ್ ಓಕ್. ಜಸ್ಟ್ ಅ ಕ್ಲಿಕ್ ಅವೇ. ಇಂಟರ್ನ್ಯಾಷನಲ್ ಫರ್ನಿಚರ್, ಅನ್ಬೀಟಬಲ್ ಪ್ರೈಸ್. ವಿಸಿಟ್ ಅ ರಾಯಲ್ ಓಕ್ ಸ್ಟೋರ್ ಟುಡೇ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ 75ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ 12 ಅದೃಷ್ಟಶಾಲಿ ನವದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ. ಮದುವೆ ಚವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ. 2024 ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ. ಸತ್ಯನಾಥ ಸ್ಟೋರ್ಸ್ನ ಎಲ್ಲ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು, ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ. ಫರ್ನಿಚರ್ ಉಡುಪಿ ಅರ್ಪಿಸುವ ಈ ಬಂಧನ ಬಾಳು ದೋಣಿಯಲ್ಲಿ ನೆನಪಿನ ಪಯಣ. ಪವರ್ಡ್ ಬೈ ಅರ್ಚನ ಸಿಗ್ನೇಚರ್ ಉಡುಪಿ, ಸಪೋರ್ಟೆಡ್ ಬೈ ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ. ಈ ಬಂಧನ ಈ ಸಂಚಿಕೆಗೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊರ್ತಾ ಇದ್ದೇನೆ. ನಾನು ಅಲ್ವಿಂದಾಂತಿ ಪೆರ್ನಾಲ್. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರ ಎತ್ತುಕೆ ಸ್ಪರ್ಧೆಯಲ್ಲಿ ಗೋಲ್ಡ್ ಮೆಡಲಿಸ್ಟ್, ಆದರೆ ಅವರ ದಾಂಪತ್ಯ ಜೀವನದ ಮೊದಲು ಲವ್ ಡವಿ ಶುರುವಾದದ್ದು ಅಜ್ಜಿ ಮನೆ ಪಕ್ಕದಲ್ಲಿ. ಮದುವೆಯಾಗಿ 14 ವರ್ಷ. ಈ 14 ವರ್ಷದಲ್ಲಿ ಇಬ್ಬರು ಮುದ್ದಿನ ಮಕ್ಕಳು. ಆದರೆ ಇವರ ಪ್ರೇಮ ಕಥೆ ರೋಚಕವಾಗಿತ್ತು. ಅವರು ಯಾರು ಅಂತ ಹೇಳಿದ್ರೆ, ನಮ್ಮೊಂದಿಗಿದ್ದಾರೆ ಗೋಲ್ಡ್ ಮೆಡಲಿಸ್ಟ್ ಸತೀಶ್ ಕಾರ್ವಿ ಮತ್ತು ಅವರ ಮುದ್ದಿನ ಮಡದಿ ಅಶ್ವಿನಿ ಕಾರ್ವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಅಜ್ಜಿ ಮನೆಯಲ್ಲಿ ಅವರು ಭಟ್ಕಳದಿಂದ ಬರ್ತಾರೆ. ಹೌದು, ನಿಮ್ಮದು ಅಜ್ಜಿ ಮನೆ ಅಲ್ಲಿ ಅಲ್ಲಿ ನಮ್ದು ಪ್ರಾಪರ್ ಅಲ್ಲಿ ಅವರ ಅಜ್ಜಿ ಮನೆಗೆ ಬರ್ತಾರೆ. ಹೌದೌದು. ಅಜ್ಜಿ ಮನೆ ಅವರು ಬರುವ ಮೊದಲು ತುಂಬಾ ಹುಡುಗಿಯರ ಆಚೆಚೆ ಎಲ್ಲ ಓಡಾಡ್ತಿದ್ರು. ಖಂಡಿತ ಖಂಡಿತ ಖಂಡಿತ. ನಿಮ್ಮ ವ್ಯಾಯಾಮ ಶಾಲೆಯಲ್ಲಿ, ತರಬೇತಿಯಲ್ಲಿ, ಕೋಚಿಂಗ್ ಅಲ್ಲಿ ನೀವು ಕಾಂಪಿಟೇಷನ್ ಹೋಗುವಾಗ ತುಂಬಾ ಮಂದಿ ಹುಡುಗಿಯರನ್ನ ನೋಡಿದ್ದೀರಿ. ಖಂಡಿತ. ಪಕ್ಕದಲ್ಲಿ ಪಾಸ್ ಆಗಿದ್ದಾರೆ, ಬೆನ್ನು ತಟ್ಟಿದ್ದೀರಿ, ಕೈ ಕುಲುಕಿದ್ದೀರಿ. ಖಂಡಿತ. ಅದೇ ಈ ಹುಡುಗಿಯ ಮೇಲೆ ತಮ್ಮ ಹೃದಯ ಮಿಡಿದದ್ದು ಯಾಕೆ? ಅದು ಏನೇಂದು ಹೇಳಿದೆ ಸರ್, ಬಟ್ ಆ ಒಂದು ಸಿಚುವೇಶನ್ ಇರಲಿಲ್ಲ. ಅದು ಫೆಬ್ರವರಿ 14 ಅಂದರೆ ಲವರ್ಸ್ ಡೇ. ಆ ಟೈಮಲ್ಲಿ ನಮ್ಮದೊಂದು ಕಿಂಗ್ ಫಿಷರ್ಸ್ ಸಂಸ್ಥೆ ಇದ್ದಿತ್ತು. ಆ ಸಂಸ್ಥೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಒಂದು ನಡೆಸುವಂಥ ಆಯೋಜನೆ ಮಾಡ್ತಿದ್ದೇವೆ. ಅದರಲ್ಲಿ ಸ್ವಲ್ಪ ಇವ್ರದ್ದು ದೊಡ್ಡಮ್ಮನ ಮಗ, ಬಟ್ ಅದಕ್ಕೆ ಕಾರ್ಯದರ್ಶಿಯಾಗಿದ್ದ, ಬಟ್ ಎಲ್ಲ ಆಚಾರ ವಿಚಾರಗಳು ಅವರು ಒಂದು ಮೇಂಟೈನ್ ಮಾಡ್ತಿದ್ರು. ಬಟ್ ಇವರು ದೊಡ್ಡಮ್ಮನ ಮಗ ಮನೆ ಮತ್ತು ನಮ್ಮನೆ ಫೇಸ್ ಟು ಫೇಸ್ಟ್, ಆಮ್ನೆ ಸಾಮ್ನೆ. ಆಮ್ನೆ ಸಾಮ್ನೆ. ಬಟ್ ಆ ಒಂದು ಇದರಲ್ಲಿ ಇರಲಿಲ್ಲ ನಮಗೆ ಆವಾಗ ಹುಡುಗಾಟಕ್ಕೆ ಬುದ್ಧಿ. ಸಾಧಾರಣ ಎಷ್ಟು ಪ್ರಾಯ ಆವಾಗ? ಒಂದು 26 ಆಗಿರ್ಬೋದೇನು ಅಂದಾಗಿ. ಆವಾಗ ನಾನು ಸ್ವಲ್ಪ ಟಿಪ್ ಟಾಪ್ ಆಗಿದ್ದೆ. ನನಗೊಂದು ಎಲ್ಲೋ ಪ್ರೋಗ್ರಾಮ್ ಡೊನೇಷನ್ಗೆಲ್ಲ ಹೋಗಿ ಬಂದಂತರ ಸ್ವಲ್ಪ ಕುಡಿಲಿಕ್ಕೆ ನೀರು ಬೇಕಾಗಿತ್ತು. ಕುಡಿಲಿಕ್ಕೆ ನೀರು ಬೇಕಾಗಿತ್ತು. ಇವರು ಅಲ್ಲಿದ್ದಿದ್ರು. ಇವರೊಂದು ಕ್ವಶನ್ ಕೇಳಿದ್ರು, ಏನು ಟಿಪ್ ಟಾಪಿಗಿದ್ದೆ, ಇವತ್ತು ಯಾವ ಹುಡುಗಿಯರು ಪ್ರಪೋಸ್ ಮಾಡಲಿಲ್ಲ ಅಂತ ಪ್ರಶ್ನೆ ಕೇಳಿದ್ರು. ನಂಗೆ ಆವಾಗ ಆ ವಾಲೆಂಟ್ ಇಂಡಿಯಾ ಅನ್ನೋ ಗೊತ್ತಿಲ್ಲ. ನಂಗೆ ಶಾಕ್ ಅಪ್ ಇದೆ ಅಂತ ಕೇಳಿದ್ರು. ಅಂದರೆ ಅಷ್ಟು ಸಲೀಸಾಗಿ ಪ್ರಶ್ನೆ ಕೇಳಬೇಕಂದ್ರೆ ನಿಮಗೆ ಮೊದಲು ಸಲುಗೆ ಇತ್ತು ಮಾತಾಡಿದ್ದೆ? ಅಲ್ಲಿಲ್ಲ, ಏನಿಲ್ಲ ಏನಿಲ್ಲ ಏನಿಲ್ಲ. ಸಡನ್ ಆಗಿ ಏಕೆ ಏಕೆ ಕೇಳಿಬಿಟ್ಟಿದ್ರು. ನಂಗೆ ಶಾಕ್. ಏನೇ ಮಾತಾಡುವಾಗ ಒಂದು ಹುಡುಗಿ ಸೀದಾ ಕೇಳಿಬಿಟ್ರಿ. ಅಲ್ಲ, ಒಂದು ಎಷ್ಟು ವರ್ಷದ ಪರಿಚಯ ಇದ್ದ? ಪರಿಚಯ ಇದ್ದಾಗ. ಯಾಕೆಂದ್ರೆ ಹೇಳಿದ್ರೆ ಅದ್ಬಿಟ್ಟು ಆ ದಿನವೇ ಮೋಸ್ಟ್ಲಿ ಏನಾದರೂ ನಂಗೇನು ಗರ್ಲ್ ಫ್ರೆಂಡ್ ಇತ್ತು ಅನ್ನೋ ಒಂದು ಭಾವನೆಯಲ್ಲಿ ಕೇಳಿದಿರ್ಬೋದು. ಸರಿ, ನಾನು ಹೇಳಿದೆ ಇಲ್ಲ ಆ ಥರ ಏನಿಲ್ಲ, ಸುಮ್ಮನೆ ಆಯ್ಕೊಂಡು. ಆಗ ನಾನು ಕೇಳಿದೆ, ಆಗ ನಾ ಒಂದು ಗುಲಾಬಿ ಕೊಡ್ತೆ ತಗೊಳಿದ್ರೆ ಕೇಳಿದೆ ಪ್ರಶ್ನೆ ಹಾಕಿ ಬಂದೆ ಸೀದಾ ಹೋಗಿ. ನೀವು ಕೂಡ ಬಿಟ್ಕೊಡ್ಲಿಲ್ಲ? ಬಿಟ್ಕೊಡ್ಲಿಲ್ಲ. ಒಂದು ಪ್ರಶ್ನೆ ಹಾಕಿ ಬಂದೆ ಸರ್. ಸರಿ ಆಯಿತು, ಪ್ರಶ್ನೆ ಹಾಕಿ ಬಂದ್ರ ಮೇಲೆ ಸೀದಾ ಬಂದುಬಿಟ್ಟೆ. ಬಂದುಬಿಟ್ಟಾದ ಮೇಲೆ ಕಡೆಗೆ ನಮ್ಮದು ಪ್ರೋಗ್ರಾಮ್ ಇದ್ದಿತ್ತು. ನೆಕ್ಸ್ಟ್ ಪ್ರೋಗ್ರಾಮ್ ಟೈಮಲ್ಲಿ ನಾನು ನೇರಾಗಿ ಕೇಳಿದೆ ಇವ್ರ ಹತ್ರ. ನೇರಾಗಿ ಕೇಳಿದ್ರು ಕೂಡಲೇ ಮತ್ತು ಜಸ್ಟ್ ಮತ್ತು ಏನಿದ್ರು ಮನೆಯವ್ರದ್ದು ಒಪ್ಪಿಗೆ ಬೇಕಲ್ಲ, ಮನೆಯವ್ರ ಒಪ್ಪಿಗೆ. ಅದು ಹೆಚ್ಚು ನಮ್ಮ ಒಪ್ಪಿಗೆ ಎಲ್ಲ ನಂತರ ನಂತರ ಸ್ವಲ್ಪ ಸುಲಾಗಬೇಕಲ್ಲ ಲವ್.
ಅಲ್ಲಲ್ಲ ಆಕ್ಚುಲಿ ಅವ್ರಿಗೆ ಕೇಳುವತ್ತಿಗೆ ಕೇಳಿಕೊಳ್ಳ, ಅದು ಮನೆಯವ್ರ ಒಪ್ಪಿಗೆ ಬೇಕಲ್ಲ ಏನೋ ಒಂದು ಪಕ್ಷ ಅಂದ್ರೆ ಅವ್ರದ್ದು ಇದು ಇದ್ರಲ್ಲಿ ತಿಂಗ್ ಮಾಡೋದು ಇದು ಅಥವಾ ಅವ್ರು ಹೇಳಿದ್ರ? ಅಲ್ಲಲ್ಲ ಅವ್ರು ಹೇಳಿದ್ರು ನಮ್ಮ ಹತ್ರ ಈ ತರ ಈ ತರ ಮತ್ತೆ ನನಗೆ ಮನಸ್ಸುಂಟು ಐ ಲವ್ ಯು ಟು ಏನು ಹೇಳಿ ಅದು ಅದು ಆತ ಆ ಒಂದು ಇದರಲ್ಲಿ ಬರಲಿಲ್ಲ, ಆ ಇದನ್ನ ಬರಲಿಲ್ಲ. ಬಟ್ ಅವರು SSLC ಮುಗಿಸ್ಕೊಂಡು ಬಂದಷ್ಟೇ ಇಲ್ಲಿ ಊರಿಗೆ. ಬಟ್ ಆವಾಗ ಜಸ್ಟ್ ರಜೆ ಟೈಮಲ್ಲಿ ಮತ್ತೆ ಬ್ಯೂಟಿಷಿಯನ್ ಇದು ಪಾರೆ ಪಕ್ಕದ ಕೋರ್ಸ್ ಮಾಡಬೇಕಾ ಇದರಲ್ಲಿ ಇದ್ದೀರಿ ಕಡೆ ಜಸ್ಟ್ ಅಷ್ಟೇ, ಮತ್ತೆ ಅದಕ್ಕಿಂತ ಮುಂದುವರ್ಸ್ಲಿಕ್ಕೆ ಹೋಗಿಲ್ಲ. ಆಮೇಲೆ ಡೈಲಿ ಹೋಗುದು ಬರುದು ಅದು ಸಿಕ್ತಿತ್ತು, ಅದು ಬೆಳವಣಿಗೆ. ಹೋಗುವಾಗಲೇ ಅವರು ಹೊರಗೆ ಬರುವುದು, ಅಲ್ಲ ಹೋಗುವಾಗ ಹೊರಗೆ ಬರುವುದು, ಹೊರಗೆ ಬರಲಿಲ್ಲ ಅಂತೇಳಿ ನೀವು 4 ಸ್ಟೆಪ್ ಹಿಂದೆ ಬರುವುದು, ಅಲ್ಲ ಹಿಂದೆ ಬರುವಂತ ಎಲ್ಲ ಸರಿ ಕಾಣಲಿಕ್ಕೆ ಸಿಗಲಿಲ್ಲ, ಅಲ್ಲ ಒದ್ದಾಡುವಂತದ್ದು ಏನು ಇರಲಿಲ್ಲ ಆ ಟೈಮಲ್ಲಿ. ಯಾಕೆಂದ್ರೆ ಆಜುಬಾಜು ಮೊಬೈಲ್ ಇಲ್ಲಲ್ಲ, ಮೊಬೈಲ್ ಲ್ಯಾಂಡ್. ಆಮೇಲೆ ವಿಚಾರವನ್ನ ಕಡೆಗೆ ಇವ್ರ ಮನೆಯವರಿಗೆಲ್ಲ ಗೊತ್ತಾಯ್ತು, ಮನೆಯವ್ರಿಗೆ ಗೊತ್ತಾದ ಕೂಡಲೇ ಸ್ವಲ್ಪ ಮಾಡ್ಲಿಕ್ಕೆ ಇದ್ದದ್ದೆ. ಕಡೆಗೆ ಕುಂದಾಪುರ ಬಿಡಿಸ್ಕೊಂಡು ಊರಲ್ಲಿ ಭಟ್ಕಳದಲ್ಲೇ ನಿಲ್ಲಿಸಿದ್ರು, ಪಂಜರದಲ್ಲೇ, ಪಂಜರವೇ ಅದು. ಕಡೆಗೆ ಎಲ್ಲ ಬಾಂಬೆಯಲ್ಲಿ ಎಲ್ಲ ಕಳಿಸಿದ್ರು, ಮೋಸ್ಟ್ಲಿ ಬೆಂಗಳೂರಿಗೆ ಕಳಿಸಿದ್ರು. ಸಿಕ್ಲಿ ಅಂದ್ರೆ ಇದಿರುತ್ತಲ್ಲ ಅವ್ರವ್ರ ಅಪ್ಪ ಅಮ್ಮನಿಗಿಂತ ಒಳ್ಳೆ ಒಂದು ಒಳ್ಳೆ ಮಗಳಿಗೆ ಒಳ್ಳೆ ಫ್ಯೂಚರ್ ಕೊಡಬೇಕು. ಹೌದು, ಒಳ್ಳೆ ಅಂತ ಉಂಟು. ಹೌದು, ನಮ್ಮ ಮುಂದೆ ಬೆಳೆದ ಹುಡುಗ. ಹೌದು, ಯಾವಾಗ್ಲೂ ನಾವು ಎಣಿಸುವುದು ನೀವು ಕಾಮನ್ವೆಲ್ತ್ಗೆ ಹೋಗ್ತೀರಿ, ಚಿನ್ನದ ಪದಕ ಪಡಿತೀರಿ, ನಮ್ಮ ಉಪಮುಖ್ಯಮಂತ್ರಿಗಳಿಂದ ನಿಮ್ಗೆ ಫೋನ್ ಬರುತ್ತೆ, ಧರ್ಮಸ್ಥಳ ಧರ್ಮಾಧಿಕಾರಿ ತಮ್ಗೆ ಸನ್ಮಾನ ಮಾಡ್ತಾರೆ, ಇದೆಲ್ಲ ಅವ್ರು ಯೋಚನೆ ಮಾಡಲಿಲ್ಲ, ಇವರು ಕನಸು ಕಟ್ಟಲಿಲ್ಲ. ನಾವು ಗೊತ್ತಿಲ್ಲ ಅಂಡ ನೂರಕ್ಕೂ ನೂರು ಸತ್ಯದ ಮಾತು ಸರ್, ಖಂಡಿತ ನಾವು ಎನಿಸ್ಕೊಳ್ಳಿಲ್ಲ. ನಾವು ಈ ತರ ಒಂದು ಬೆಳೆಸ್ತೇವೆ, ನಾನು ಒಂದು ಸಂಸ್ಥೆ ಆಗ್ತೇವೆ, ಬೆಂಗಳೂರಿನ ನಾನು ಹೋಗಿ ದುಡಿತೇನೆ. ಬಟ್ ನಮ್ದು ಮೀನುಗಾರಿಕೆ ಕುಲಕಸಬು. ಮೇಡಮ್, ತಾವು ಭಟ್ಕಳದಲ್ಲಿ ಇದ್ರಿ, ಕುಂದಾಪುರಕ್ಕೆ ಬರ್ತೀರಿ, ಅಜ್ಜಿ ಮನೆಗೆ ಬರ್ತೀರಿ, SSLC ಆಗಿ ಬಂದದ್ದು ಮಾತ್ರ ಅಲ್ವಾ? SSLC ಹುಡುಗಿಯರಿಗೆ ವ್ಯಾಲೆಂಟೈನ್ಸ್ ಡೇ ಪ್ರಪೋಸ್ ಅದು ಇದು ಎಲ್ಲ ಬಂದು ಒಂದು ಅಪರಿಚಿತ ಹುಡುಗ ಅವರಿಗೆ ನಾನು ಕೇಳಿದ್ದು ಸರ್, ಅಂದ್ರೆ ಕ್ಯಾಶುವಲ್ ಆಗಿ ಕೇಳಿದ್ದು, ಗಮ್ಮತ್ತಿಗೆ ಕೇಳಿದ್ದು, ಹಾಗೆ ಈ ತರ ಇತ್ತ ಅಂತ ಕೇಳಿದ್ದು ಅಷ್ಟೇ. ಡೈರೆಕ್ಟ್ ಆಗಿ ಅವರು ಕೇಳಿದ್ರು ನಾನು ಪ್ರಪೋಸ್ ಮಾಡ್ತೀನಿ, ಕಿವಿಗೆ ಹೋಗ್ಲಿಲ್ಲ, ಹೃದಯಕ್ಕೆ ಹೋಯ್ತು. ಆದ್ರೂ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ, ಅಂದ್ರೆ ಅವ್ರು ಹೇಳಿದ್ದಂತ ಹೇಳಿ ನಾವು ಸುಮ್ಮನಿದ್ರು. ಅದ್ರ ಬಗ್ಗೆ ಏನು ಮಾಡ್ಲಿಕ್ಕೆ ಮಾಡಬಾರ್ದಂತಾನೆ ಇದ್ದು, ಲವ್ ಮಾಡಬಾರ್ದು ಅಂತ ನೀವ್ ಎಣಿಸಿದ್ದು. ಅವ್ರು ಅವಾಗ ಹೇಳಿದ್ರಲ್ಲ ನಾನು ಒಂದು ಗುಲಾಬಿ ಕೊಡ್ತೀರಾ ಅಂತ ಹೇಳಿ, ಹೀಗೆ ಮಾಡಿದ್ರ? ಇಲ್ಲ ಸರ್, ಅದೇನಿಲ್ಲ. ಅವಾಗ ಹುಡುಗಟ್ಟೆ ಅಂದ್ರೆ ನಮ್ ಆತರ ಇರ್ಬೇಕು ಹಾಗೇನಿಲ್ಲ, ಮಾಮೂಲಿ ಆಗಿ ಹೇಗಿರ್ತೀರ ಹಾಗೆ ಇದ್ದೀನಿ ಅಷ್ಟೇ. ಈಗವರೆಗೆ ಹಾಗೆ ಇದ್ದೀನಿ ಅವರೊಟ್ಟಿಗೆ. ಪ್ರಪೋಸ್ ಮಾಡಿದ್ದು ನೀವ ಅವರ? ಅವರೇ ಸರ್. ಎಲ್ಲಿ ಮಾಡಿದ್ರು? ಅದೇ ಸ್ಟಾರ್ಟಿಂಗ್ ಅಲ್ಲೇ, ನಾನು ರೋಸ್ ಕೊಡ್ತೀನಿ ನೀವು ಇಷ್ಟ ಪಡ್ಬೇಕಂತ ಅಷ್ಟೇ ಸರ್. ಅದ್ರ ಏನು ಮಾಡ್ಲಿಲ್ಲ, ಅದ್ರ ನಂತರ ಏನು ಪ್ರಪೋಸ್ ಏನಿಲ್ಲ ಸರ್. ಮತ್ತೆ ಲವ್ ಹೇಗೆ ಶುರು ಆಯ್ತು? ಹಾಗೆ ಇಬ್ಬರಿಗೂ ಈಗ ಹಾಗೆ ನಾನು ಟೈಮ್ ಕೇಳಿದ್ದೆ, ನಮ್ಮ ಮನೆಯವ್ರು ಏನೋ ಒಪ್ತಾರ ಇಲ್ಲ ಗೊತ್ತಿಲ್ಲ, ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಾನು ಅವ್ರ ಹತ್ರ ಹೇಳಿದ್ದೆ. ಅಂದ್ರೆ ಆ ಏಜಿಗೆ ಬೇಡ ಅಂತೇಳಿ, ಅದ್ರ ಒಂದು ಇದಂತ ಹೇಳ್ರೆ, ಅಂದ್ರೆ ಲವ್ ಮಾಡಿದ್ಮೇಲೆ ಅವ್ರು ಹೇಳ್ದಾಗೆ ನಾವು ಕೇಳ್ಬೇಕಂತ ಹೇಳಿ ಒಂದು ತಲೆಯಲ್ಲಿ ಇತ್ತು. ಹೌದೌದು, ಅದ್ ಕೆಲವ್ರದ್ದು ಅಂದ್ರೆ ಕೆಲವ್ರದೆಲ್ಲ ನೋಡಿ ಆತರ ಆಗ್ಬಾರ್ದು ನಾನು ಅಂತ ಹೇಳಿ ಇದ್ದ. ಆದ್ರೆ ಅವ್ರದ್ದು ಗುಣ ನೋಡಿ ಒಂಥರ ಖುಷಿ ಆಯ್ತು. ಗುಣ ಏನು ಗುಣ ಏನಂತ ಇನ್ನೋರಿಗೆ ಅರ್ಥ ಆಗ್ಲಿಲ್ಲ. ಅದೇ ಎದುರು ಬಂದ್ರು ಈಗ ನೋಡಿನೇ ಆಯ್ತು ಅಷ್ಟೇ. ಮನಸ್ಸು ಬಂತು ಅವರು ಕಾಣದಿದ್ದಾಗ ಕಸಿವಿಸಿ ಆಗ್ತಿತ್ತು? ಹೌದಾ? ಹಾಗೇನಿಲ್ಲ, ಒಂದ್ ತಿಂಗಳ ಆದ್ಮೇಲೆ ಸ್ವಲ್ಪ ಅವ್ರಿಗೆ ಒಂದ್ಸಲ ಅದನ್ನ ನೋಡ್ಬೇಕು ಅಂತ ಮನಸ್ಸಿಗೆ ಬಂತು. ಈಗ ಇದು ಲವ್ ಸ್ಟೋರಿಯ ಸ್ಟಾರ್ಟಿಂಗ್, ಅವರ ಪರಿಚಯ ಮಾಡಿಕೊಡಿ. ನಿಮ್ಮ 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 ದಾಟಿಯಲ್ಲಿ ಮಾಡಿಕೊಡಿ. ಅವರು ಯಾರು, ಎಲ್ಲಿ ಅವರು, ಅವರ ಎಜುಕೇಶನ್ ಏನು, ಏನ್ ಮಾಡ್ತಾರೆ? ಅವರು ಕುಂದಾಪುರ, ಅವ್ರದ್ದು ಮನೆ ಹೆಸರಿಲ್ಲ ಅವರಿಗೆ, ಸತೀಶ್. ಅವ್ರ ಹೆಸರು ಸತೀಶ್ ಕಾರ್ವಿ, ಕುಂದಾಪುರದವರು. ಸೆಕೆಂಡ್ PUC ಆಗಿದೆ ಅವ್ರದ್ದು. ಈಗ ಪವರ್ ಲಿಫ್ಟಿಂಗ್ ಮಾಡ್ತಾ ಇದ್ದಾರಂತನೂ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಆಗಿತ್ತು ಲವ್ ಮಾಡುವಾಗ ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾರೆ ಕೆಲಸ ಅದಾದ್ರೆ ದಿವಸಕ್ಕೊಮ್ಮೆ ಆದ್ರೂ ಎತ್ತಿಲ್ವಾ? ಇಲ್ಲ, ನೆನಪು ಮಾಡಿ. ಇಲ್ಲ ಸರ್, ಇವಷ್ಟುವರೆಗೆ ಎತ್ತಲಿಲ್ಲ. ಇಲ್ಲ ಇಲ್ಲ. ವೆರಿ ಗುಡ್, ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಇಷ್ಟುವರೆಗೆ ಅಶ್ವಿನಿ ಅವರನ್ನ ಅವರು ಎತ್ತಿಕೊಳ್ಳಿಲ್ಲ. ಕಾಲ್ ಮೇಲೆ ಕೂತ್ಕೊಂಡಿದ್ದಾರೆ, ಕೂರ್ಸಿಕೊಂಡಿದ್ದಾರೆ, ಅದು ಎತ್ಕೊಳ್ಳಿಲ್ಲ ಇನ್ನೂ ತನಕ. ಸರಿ, ಅವರು ಲಿಫ್ಟಿಂಗ್ ಮಾಡ್ತಾರ ಅಂತ ಹೇಳಿ ನಿಮಗೆ ಲವ್ ಮಾಡೋದು ಗೊತ್ತಿಲ್ಲ ಸರ್? ಅಂದ್ರೆ ಬಾಡಿ ಬಿಲ್ಡಿಂಗರ್ ಅಂತ ಗೊತ್ತಿತ್ತು,
ಅವ್ರು ಅದ್ರ ಮುಂಚೆ ಅದು ಮಾಡ್ತಿದ್ರು ಅಂತ ಹೇಳಿ ಅಷ್ಟೇ ಗೊತ್ತಿತ್ತು. ಅದು ಇದೆಲ್ಲ ಮಾಡ್ತಾರಂತ ಗೊತ್ತಿತ್ತು. ಮತ್ತೆ ಇಷ್ಟೇ ಸಾಧನೆ ಅವರು ಅಂದ್ರೆ ಅವ್ರು ಆವಾಗ ಏನ್ ಕೆಲಸ ಮಾಡ್ತಾರೆ ಏನ್ ಅಂತಂದ್ರೆ ಗೊತ್ತಿಲ್ಲ. ಇವಾಗ ಅವರು ಜಿಮ್ ಇದೆ, ಮದ್ವೆ ಆದ್ಮೇಲೆ ಇಲ್ಲಿ ನಾವು ಮದ್ವೆ ಆದ್ಮೇಲೆ ಇಲ್ಲಿ ಬೆಂಗಳೂರು ಒಂದು ಜಿಮ್ ಹಾಕಿದ್ರು. ಮತ್ತೆ ಅದೇ ಸರ್ ಜಿಮ್ ಇದ್ರಿಂದ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ ಧರ್ಮಾಧಿಕಿ ಅವರ ಅಚೀವ್ಮೆಂಟ್ ಇದು ಮಾಡಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ದೇಶಕ್ಕೆ ಹೋಗಿದ್ದಾರೆ ಏನೆಲ್ಲ ಅದೆಲ್ಲ ಹೇಳ್ಬೇಕು ಸರ್. ಬಟ್ ಅವರು ನೀವು ಕೇಳದ ಪ್ರಶ್ನೆಗೆ ಅವ್ರಿಗೆ ಅಂದ್ರೆ ಇಷ್ಟೇ ಅಂದೇಳಿ ಅಂದ್ರೆ ಅವ್ರ ಮನಸ್ಸಲ್ಲಿ ಈಗಲೂ ತನಕ ಅಂದೇಳ್ಕೊಂಡು ಇವಾಗ ನೀವು ಹೇಳಿದ್ರೆ ಮೀರದಂತೆ ಬರೆಯಿರಿ ಅಂದೇಳಿ ಮೇಲೆ ಕೊಡ್ಬೇಕು. ನಿಮ್ಮ ಗಂಡನನ್ನು ಪಬ್ಲಿಕ್ ಆಗಿ ಎಷ್ಟು ಪರಿಚಯ ಮಾಡಿಕೊಡ್ಲಿಕ್ಕಾಗತ್ತೆ, ಎಷ್ಟು ಮೇಲೆಗಿಡ್ಲಿಕ್ಕಾಗತ್ತೆ ಅಷ್ಟು ಮಾಡಬೇಕು, ಅವ್ರ ಖುಷಿ ಆಗತ್ತೆ. ಯಾವಾಗಲೂ ಹೆಂಗಸರಿಗೆ ಸರ್ ಶ್ರೀಮತಿಯವರಿಗೆ ಹೆಣ್ಣು ಮಕ್ಕಳಿಗೆ ಅವರನ್ನು ಹೊಗಳಬೇಕಂತ ಆಸೆ, ಗಂಡನನ್ನು ಅವರು ಎಂದೂ ಅವರ ಸತೀಶ್ ನಾನು ಹೇಳದ್ ಮುಂಚೆ ಜನನೇ ಪರಿಚಯ ಆಗ್ತಾರೆ ಸರ್. ಅವರು ಕಾಮನ್ವೆಲ್ತ್ ಗೋಲ್ಡ್ ಮೆಡಲ್ ಇಷ್ಟ ಅಂತ ಹೇಳಿ ಎಲ್ಲರ ಅವರೇ ಪರಿಚಯ ಮಾಡ್ಕೊಳ್ತಾರೆ. ಧರ್ಮಾಧಿಕಾರಿ ಇದು ಕೊಟ್ಟಿದ್ದಾರೆ, ಹಾಗೆ ಗೃಹ ಸಚಿವರು ಕೂಡ ಸನ್ಮಾನ ಮಾಡಿದ್ರು. ಎಲ್ಲಿ ಹೋದ್ರು ಕೂಡ ಸತೀಶ್ ನೆನಪಿಲ್ಲ ನೀವು ಹಾಗೆ ಕೇಳ್ತಾರೆ. ಅವರು ಅವರಿಗೆ ಒಂಥರ ಮುಜುಗರ ಆತರ ಖುಷಿನೇ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಸರಿ, ನಿಮಗೂ ಕೂಡ ಸ್ಪೋರ್ಟ್ಸ್ ನಲ್ಲಿ ಇಂಟ್ರೆಸ್ಟ್ ಇತ್ತು ಇದೆ ಅಂತ ಹೇಳಿ ಕೇಳಿದೆ ನಾನು. ನೀವು ಏನು ಯಾವ ಕ್ರೀಡಾ ವಿಭಾಗದಲ್ಲಿ ಇದ್ದೀರಿ ಅಂದ್ರೆ ಜಾಸ್ತಿ ಸ್ಕೂಲ್ ಟೈಮ್ ಅಲ್ಲಿ ಮಾತ್ರ ನಾನು ತುಂಬಾ ಇದು ಮಾಡ್ತಿದ್ದೆ. ಇಲ್ಲ ಸರ್ ಓಡ್ಲಿಲ್ಲ. ನೀವು ಅವರಾಗಿ ಕಬಡ್ಡಿ ಒಂದು ಮತ್ತೆ ಕರಾಟೆ ಅಲ್ಲಿ ಒಂದು ಇದು ಮಾಡ್ತಿದ್ದೆ. ಕರಾಟೆ ಅಲ್ಲಿ ಇದ್ದೀರಿ? ಬ್ಲ್ಯಾಕ್ ಬೆಲ್ಟ್ ಆಗಿದೆ ಹೌದಾ? ಸರಿ, ನೀವು ಸ್ಪೋರ್ಟ್ಸ್ ನಲ್ಲಿ ಇದ್ದೀರಿ, ನೀವು ಸ್ಪೋರ್ಟ್ಸ್ ನಲ್ಲಿ ಅಜ್ಜಿ ಮನೆಯಲ್ಲಿ ಕತೆ ಹುಟ್ಟಿಕೊಂಡಿತ್ತು. ಫಿಲ್ಮ್ ನಲ್ಲಿ ಕೂಡ ಪ್ರೇಮ ಶುರು ಆಗತ್ತೆ, ಪ್ರೇಮ ಅಂಕುರವಾಗಿ ನೀನು ಬೆಳೆಯಬೇಕಂತ ಹೇಳುವಾಗ ನಡುವೆ ಒಂದು ವಿಲನ್ ಬರ್ತದೆ. ನಿಮ್ ನಡುವೆ ವಿಲನ್ ಯಾರು ಬಂತ? ಜಾತಿ ಬಂತ, ಅಂತಸ್ತು ಬಂತ, ಹಣ ಬಂತ, ಕುಟುಂಬ ಬಂತ, ವ್ಯವಸ್ಥೆ ಬಂತ? ಅಲ್ಲ, ಸಿಸ್ಟಮ್ ಏನಂದ್ರೆ ಸರ್, ಪ್ರತಿಯೊಬ್ಬರಿಗೂ ಈಗ ನನ್ನ ಮಗಳಿಗೆ ಅಥವಾ ಮಗನಿಗೆ ಉತ್ತಮವಾದ ಒಂದು ಮನೆತನದ ಹುಡುಗ ಬೇಕು, ಒಳ್ಳೆ ಕೆಲಸ ಇರಬೇಕು. ನಮ್ಮದು ಹುಡುಗಾಟಿಕೆ ಗಲಾಟೆ ಗೌಜಿ, ಆವಾಗೆಲ್ಲ ದಿನನಿತ್ಯದ ಅವರು ಏನು ಎಂತ ಮಾಡ್ತಾರೆ ಮನೆಯವರೆಲ್ಲ ಗೊತ್ತಾಯ್ತು. ಅದು ಇನ್ಫಾರ್ಮೇಶನ್ ಅವ್ರ ಮನೆಯವರು ಕೊಡ್ತಾರೆ ಆ ಥರ ಈ ಥರ ಅಂದ್ರು. ಆವಾಗ ಅವ್ರಿಗೆ ಇಷ್ಟ ಇರುವುದಿಲ್ಲ. ನಿಮ್ಮ ನಡುವಿನ ಪ್ರೀತಿ ಮೊದಲು ಗೊತ್ತಾದದ್ದು ಯಾರಿಗೆ? ಯಾರ ಮನೆಗೆ? ಅದೇನಂತ ಹೇಳಿದ್ರೆ ನನ್ನ ಫ್ರೆಂಡ್ ಒಬ್ರು ಇದ್ರು ಸರ್, ನನ್ನೊಟ್ಟಿಗೆ ಹೋಗ್ತಿದ್ರು ಅಂದ್ರೆ ಅವರು ನನ್ನ ಫ್ರೆಂಡ್ ಒಟ್ಟಿಗೆ ಮಾತಾಡ್ತಿದ್ರು. ಆವಾಗ ನನ್ನ ಹತ್ರ ಬಂದ ಅವರಿಬ್ರು ಏನು ಲವರ್ಸ್ ತರ ಕಾಣ್ತಾ ಇದೆ, ನೀನ್ ಸ್ವಲ್ಪ ಜಾಗೃತಿ ಆಗಿರು, ದೂರ ಇರು, ನೀನು ಅವರೊಟ್ಟಿಗೆ ಜಾಸ್ತಿ ಹೋಗ್ಬೇಡ ಅಂತ ಹೇಳಿ ಹೇಳಿ. ಆದ್ರೆ ಹಾಗಿದ್ದು ನಮ್ಮಿಬ್ರು ಮಧ್ಯೆ, ಅವಳ ಮಧ್ಯೆ ಅಲ್ಲ. ಆದ್ರೆ ಹೆಸರು ಬಂದಿದ್ದು ಅವಳಿಗೆ, ಅವರದು ರಾಂಗ್ ಸಿಸಿಟಿ ಇದೆ. ಅಲ್ಲಿಂದ ನಮಗೆ ಏನು ಸಿಕ್ತ ಅಂದ್ರೆ ಇನ್ಫರ್ಮೇಷನ್, ನಾವು ಜಾಗೃತಿ ಇರೋ, ಜಾಗೃತಿ ಇರಬೇಕು. ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್. ಹೌದು ಹೌದು ಹೌದು. ಆಮೇಲೆ 4 ತಿಂಗಳಾದ್ಮೇಲೆ ನಮ್ಮಿಬ್ರದ್ದು ಇದಂತ ಹೇಳಿ ಎಲ್ಲರ ಮನೆಯವರು. ಈ 4 ತಿಂಗಳ ನಡುವೆ ಎಲ್ಲಿ ಅದು ಪ್ರೇಮ ಪತ್ರ ಬರೆದದುಂಟ? ಇಲ್ಲ ಸರ್, ಟೆಲಿಫೋನ್ ಮಾತ್ರ. ಫೋನ್ ಇತ್ತು, ಲ್ಯಾಂಡ್ಲೈನ್ ಫೋನ್ ಇದೆ ಸರ್. ಸರಿ, ಫೋನ್ ಬರುವಾಗ ಅವರದ್ದು ಫೋನ್ ಬರುತ್ತೆ ನಿಮ್ಗೆ ಗೊತ್ತುಂಟು? ಆ ಟೈಮ್ ನಲ್ಲಿ ಬೇರೆ ಅವ್ರು ಲಿಫ್ಟ್ ಮಾಡಿದುಂಟ, ಇವರು ಕಟ್ ಮಾಡಿದುಂಟ? ಅಯ್ಯೋ, ಬೇಕಾದಷ್ಟು ಹೇಳಿ. ಅದು ಸ್ವಲ್ಪ ಬೇಕಾದಷ್ಟು ವಯಸ್ಸು ಗೊತ್ತಾಗುದಿಲ್ಲ, ಲ್ಯಾಂಡ್ ಏನು ಗೊತ್ತಾಗುತ್ತೆ ರಿಸೀವ್ ಮಾಡಿದ ಕೂಡಲೇ. ನಿಮ್ಮ ವಯಸ್ಸು ಗೊತ್ತಾಗುತ್ತಲ್ವ? ಅಲ್ಲ, ನಾನು ಅಲ್ಲ, ಅವ್ರು ರಿಸೀವ್ ಮಾಡಿ ಕೂಡಲೇ. ಒಂದು ಇವ್ರ ಸಿಸ್ಟರ್ ಇದ್ದಾಳೆ ಅಕ್ಕ, ಅವ್ರ ಎತ್ತರು ಕೂಡಲೇ ಕೂಡ ಪಟ್ಟ ಅಮ್ಮನ ಹತ್ರ ಅಪ್ಪನ ಹತ್ರ ಹೇಳ್ಕೊಡ್ತು. ಅವು ಅಶ್ವಿನಿ ಇದು ಸತೀಶಿಂದ ಫೋನ್ ಪದೇ ಪದೇ ಬರ್ತೇ ಇರುತ್ತೆ ಅಂದಳು. ಅದು ಅಲ್ಲೂ ಕೂಡ ಡಿಸ್ಕನೆಕ್ಟ್ ಆಯ್ತೇನು ಮೋಸ್ಟ್ಲಿ ಎಲ್ಲ ಫೋನ್, ಆ ಡಿಸ್ಕನೆಕ್ಟ್ ಫೋನೇ ತೆಗ್ದು ಬಿಟ್ಟಿರು. ಆಮೇಲೆ ಏನಾಯ್ತು, ಶ್ರೀನಿವಾಸ್ ಅಂತ ಹೇಳಿ ಸರ್ ಇವರು ಭಾವ ಪಾಪ ಏನಂದ್ರೆ ಅವ್ರು ಕೂಡ ಲೋ ಮ್ಯಾರೇಜ್ ಆಗಿರೋದು. ಬಟ್ ಅವ್ರದ್ದು ಅದು ರಿಲಯನ್ಸ್ ಸ್ಮಾಲ್ ಫೋನ್ ಇದು. ಬಟ್ ಅವ್ರದ್ದು ಅವರಿಗೆ ಫೋನ್ ಮಾಡಿಕೊಂಡು ಇವರಿಗೆ ಕಳ್ಳರು ಕಂಡಿಗೆ ರಾತ್ರಿ 7 ಗಂಟೆ 7 ಗಂಟೆ ನಮ್ಮ ಮನೆ ಬರ್ತಾಳೆ, ಊಟ ಮಾಡ್ಕೊಂಡು ಹೋಗ್ತಾಳೆ, ಕರ್ಕ ಬರೆದು ಫೋನ್ಗೋಸ್ಕರ. ಬಟ್ ವಿಶ್ವಾಸದಿಂದ ಕರ್ಕ ಬರ್ತ ಇದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಸಿಕ್ಕಿ. ಲಾಸ್ಟ್ ಅದು ಕೂಡ ಇಲ್ಲ, ಲಾಸ್ಟ್ ಟೈಮ್ ಬಾಂಬೆಗೂ ಎಲ್ಲೂ ಅದು 2 ವರ್ಷವರೆಗೆ ನಮ್ಮಿಬ್ರು ಕಾಂಟ್ಯಾಕ್ಟ್ ಇಲ್ಲ ಸರ್. ಇಲ್ಲ ಸರ್, ಅದೇ ವಿಲನ್ ಅಲ್ಲಿಗೆ ಬಂದು ಇಲ್ಲಿಂದ ಹೋದ್ಮೇಲೆ 2 ವರ್ಷವರೆಗೆ ಕಾಂಟ್ಯಾಕ್ಟ್ ಇಲ್ಲ ಇಬ್ರದ್ದು. ಅಂದ್ರೆ ಅವ್ರ ಪಾಡಿಗೆ ಅವರು ನಾನು ಏನು ಇಲ್ಲ, ಫೋನ್ ಇಲ್ಲ, ಏನು. ಯಾರು ದೊಡ್ಡಮ್ಮ?
ಅದಾದ್ಮೇಲೆ ನಾನು ಊರಿಗೆ ಹೋದೆ, ಎಲ್ಲ ಒಂದು ಬಂದೋಬಸ್ತ್ ಮಾಡಿ ಇಟ್ಕೊಂಡಿದ್ರು. ನಮ್ಮ ಹುಡುಗಿಯನ್ನು ನೀನು ಮಾತಾಡಬೇಡ, ನಮ್ಗೆ ಇದು ಬೇಡ. ಸರಿ, ಬೇಡ ಅಂತ ಹೇಳುವಾಗ ಹುಡುಗರಿಗೆ ಒಂದು ಚಟ, ಒಂದು ಹಠ, ಚಟ ಮತ್ತೊಂದು ಹಠ. ಬೇಡ ಅಂದ್ರೆ ಯಾಕೆ? ಹುಡುಗಿಗೆ ಮನಸ್ಸುಂಟು, ನನಗೆ ಮನಸ್ಸುಂಟು, ಬೇಡ ಅಂತ ಹೇಳಲಿಕ್ಕೆ ಇವರು ಯಾರು? ಬೇಡ ಅಂತ ಹೇಳಕ್ಕೆ ಹುಡುಗನ ಕಾರಣ ಏನು? ಬೇಡ ಏನಂದ್ರೆ ಕೂಡ ಹೆಚ್ಚು ಅವರಿಗೆ ಈಗ ನಮ್ದು ಮೀನುಗಾರಿಕೆ ಬೇಡ ಅಂತ ಹೇಳ್ತಿಲ್ಲ, ಬಟ್ ಆವಾಗ ಕೂಡ ನಾನು ಒಂದು ಕೆಲಸಕ್ಕೆ ಸಂದೇಳ ಇದ್ದಿದ್ದು ಅಂದ್ರೆ ಕಾಲೇಜ್ ಲೆವೆಲ್ ಅಲ್ಲ, ಒಂದು ಉದ್ಯೋಗ ಇದೆ, ರಾತ್ರಿ ಮೀನಿಗೆ ಹೋಗುದು. ಹೌದು, ಚಿಪ್ಪಿಗೆ ಇದಲ್ಲಿ ತೆಗಿಬೇಕು. ಕಡೆಗೆ ಏನು ಮಾಡಿದೆ ನಾನು, ಸರಿ ಇವರಿಗೆ ಉದ್ಯೋಗ ಬೇಕು, ಒಳ್ಳೆ ಅವ್ರಿಗೆ ಆಸೆ ಇರುತ್ತಲ್ಲ ಸರ್ ಅನಿಸಿದ ನಾನು ಬೆಂಗಳೂರು ಹೋದೆ. ಬೆಂಗಳೂರಲ್ಲೇ ಹೋದ್ರೆ ಭಾರಿ ಸ್ವಲ್ಪ ಕಷ್ಟ ಅಲ್ಲ? ಯಾವ ಇದರಲ್ಲಿ ಹೋದ್ರಿ ನೀವು? ಬೆಂಗಳೂರು ಹೋಗುವಾಗ ಇವಳಿ ಇವರಿಗೆ ಅವ್ರ ಮನೆಯವರು ಮದುವೆ ಮಾಡ್ತಿದ್ರೆ ಇವಳು ಆ ಥರ ಧೈರ್ಯ ಕೊಟ್ಟಿದ್ದು ನನಗೆ. ಓ, ಇದ್ರ ನಡುವೆ ನಿಮ್ದೆಲ್ಲ ಮಾತುಕತೆ ಆಗಿದೆ. ಹೌದೌದು, ಏನು ಬೇಕಾದ್ರೆ ಆಗ್ಲಿ. ಆ ಥರ ಧೈರ್ಯ ಮಾಡ್ಕೊಂಡು ಹೋದೆ. ಹೋದ ಕೂಡಲೇ ಸರ್ ಬೆಂಗಳೂರು ಫಸ್ಟ್ ಟೈಮ್ ಸರ್ ನಾನು ಬೆಂಗಳೂರಿಗೆ ಹೋದಾಗ. ಏನಂತ ಗೊತ್ತಿಲ್ಲ, ಏನಂದ್ರೆ ಗೊತ್ತಿಲ್ಲ, ಬ್ಯಾಗ್ ತಗೊಂಡು ಹೋದೆ. ಅಲ್ಲಿ ತಂದೆಯವರು ಸಾಯು ಪರಿಸ್ಥಿತಿಯಲ್ಲಿದ್ದಾರೆ ಹಾಸ್ಪಿಟ್ಲಲ್ಲಿ. ನಿಮ್ಮ ನಮ್ಮ ನಾನು ಬಸ್ ಹತ್ತು ಟೈಮಿಗೆ ತಂದೆಯವರು ನನಗೆ ಕರೆದ್ರು, 50 ರೂಪಾಯಿ ಕೊಟ್ಟರು. ನಾ ಇವು ತಕ ಬರಬೇಕಾಗಿ, ತೋರಿಸ್ಬೇಕಾಗಿ, ತಗೊಬರು 50 ರೂಪಾಯಿ ಹಾಗೆ ಇಟ್ಟಿದ್ದೀವಿ. ತಂದೆಯವ್ರು ಕೊಟ್ಟರು, ತಾಯಿ ತಂದೆ ಇದ್ರು. ಸರಿ, ಏನು ಮಾಡುದು ಕಡೆ, ನಾ ಬೆಂಗಳೂರು ಹೋದೆ. ಅವ್ರಿಗೆ ಮನಸ್ಸಿರಲಿಲ್ಲ ನಿಮ್ಮನ್ನು ಕಳಿಸ್ಲಿಕ್ಕೆ? ಅಲ್ಲ, ಮನಸ್ಸೇ ಇಲ್ಲ ಅಂದ್ಕೊಂಡು ವಿಚಾರ. ಮನೇಲಿ ಎಷ್ಟು ಮಂದಿ ಮಕ್ಕಳು? 10 ಜನ. 10 ಜನ ಇದ್ದೂ ಕೂಡ ನಿಮ್ಗೆ ಬೇಜಾರ ನಿಮ್ಮನ್ನು ಕಳಿಸ್ಲಿಕ್ಕೆ? ಅಲ್ಲ, ಗೊತ್ತಿಲ್ಲ ಬ್ಯಾಗ್ ಇಟ್ಕೊಂಡು ಹೋದ್ ನಾನು. ಸರ್ಟಿಫಿಕೇಟ್ ಆಲ್ಬಮ್ ಎಲ್ಲ ತಗೊಂಡು ಸೀದಾ ಬಸ್ ಹತ್ತಕ್ಕೆ ಬಿಟ್ಟೆ. ಲಾಲ್ಬಾಗ್ ಅಂತ ಹೇಳಿದೆ, ಎಲ್ಲಿ ಹೋಗುದು? ಲಾಲ್ಬಾಗ್ ಮನ್ಕೊಂಡೆ. ಪೊಲೀಸರು ಬಂದು ಬೆರೆಸ್ಲಿಕ್ಕೆ ಶುರು ಮಾಡಿ, ಎಲ್ಲಿ ಹೋಗುದು? ನಾನು ಮನಸ್ಸಿಗೆ ಬೇಜಾರಾಯ್ತು. ಕಡೆಗೆ ಯಾರೊಬ್ಬ ಲಂಬಾಣಿಯವ ದಾವಣಗೆರೆವ ಬಾರಲ್ಲಿ ಕೆಲಸ ಮಾಡ್ತೇನೆ, ನಂಗೆ ಕರೆದ. ಏನೇ ಕೇಳಿದೆ? ಹಿಂಗೆ ಹಿಂಗೆ ಹಿಂಗೆ. ಸರಿ ಆಯ್ತು, ನಮ್ಮ ರೂಮಿಗೆ ಬಾ ಅಂತ ಹೇಳಿ, ಗುರುತಪರಿಚಯ. ಸರಿ, ಓದೆ. ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್. ಓದೆ ಮನ್ಕೊಂಡೆ. ಮೋಸ್ಟ್ಲಿ ಅವ ನನ್ನ ಬ್ಯಾಗಲ್ಲಿ ಹಣ ಕದಿಲಿಕ್ಕೆ ಅಂದು ಓದ್ದವ. ಅವನಿಗೆ ನಂದು ಆಲ್ಬಮ್ ಸರ್ಟಿಫಿಕೇಟ್ ಸಿದ್ದು. ಹೇಯ್, ಇದನ್ನು ಅವ್ರ ಭಾಷೆ ಬೇರೆ ಲ್ಯಾಂಗ್ವೇಜ್ ಇದೆ ಲಂಬಾಣಿಯವರು. ಆಚೆ ಪಚ್ಚ ಆಚೆ ಅಂದರೆ ಮಾತಾಡ್ದು. ಕಡೆ ಹೇಳಿದೆ, ನಾನು ಈ ಥರ ಆಯಿತು, ನಾನು ಕೆಲಸಕ್ಕೆ ಅಂದು ಬಂದಂಗೆ ಎಲ್ಲ ನೋಡ್ತೀನಿ. ಸರಿ ಆಯಿತು ಅಂದ ಹೇಳ್ಕೊಂಡು ನಾನು ಕರ್ಕೊಂಡು ಹೋಗ್ತೇನೆ, ನಮ್ಮದೊಂದು ಕ್ಲಬ್ ಇದೆ ಅಂದ ಹೇಳ್ಕೊಂಡು. ಸರ್ ಅಲ್ಲಿ ಹೋದೆ. ಅಲ್ಲಿ ಸ್ಪೋರ್ಟ್ಸು ಅಥ್ಲೆಟಿಕ್ಸ್ ಅಶ್ವಿನ್ ನಾಚಪ್ಪ ಹಸ್ಬ್ಯಾಂಡು ಸ್ಪೋರ್ಟ್ಸ್ ಸೆಕ್ರೆಟ್ರಿ ಆಗಿದ್ದರು. ಸರಿ, ಕರ್ಕೊಂಡು ಹೋದೆ, ಮಾತಾಡಿಸ್ರು. ಅವರು ಜಿಮ್ ಎಲ್ಲ ನೋಡಿದೆ, ಭಾರಿ ಖುಷಿಯಾಯಿತು. ನೋಡಿ ಕೂಡಲೇ ಒಂದು ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು. ಆಲ್ಬಲ್ ಬಿಲ್ ಬಿಮ್ ನೋಡಿಕೊಂಡು ಒಂದು 6 ಮಂತ್ ಟೆಂಪ್ರರಿ ಆಗಿ ಎಲ್ಲ ರೆಕಾರ್ಡ್ಸ್ ನೀವು ಮೇಂಟೈನ್ ಮಾಡಿದ್ರಿ? ಮಾಡಿ ಅದು ಗ್ರೇಟ್. ಹೌದು, ತಗೊಂಡೋಗಿದ್ದೆ. ನಂಗೆ ಅಪಾಯಿಂಟ್ಮೆಂಟ್ 6 ಮಂತ್ ಮಾಡಿದೆ. ಮಾಡ್ತಾ ಅಲ್ಲಿ ಊರಿನವ್ರು ಬರ್ತಿ, ಶೆಟ್ಟಿಸ್ ಅವ್ರು ಇವರು, ಮತ್ತು ನಾವು ಸ್ವಲ್ಪ ಊರು ಬದಿನ ಸ್ವಲ್ಪ ಶಿಸ್ತು ನೀಟಾಗಿರ್ತೀವಿ. ಮಾಡ್ತಾ ಅವ್ರ ಕಡೆಗೆ ಪರ್ಮನೆಂಟು ಮಾಡಿಕೊಂಡು ಇದು ಮಾಡು ಸ್ಟಾರ್ಟಿಂಗ್ ಒಂದು 7,000 ರುಪೀಸ್. ಅವ್ರು ಭಾರಿ ಖುಷಿ ಅಂದರೆ ಅಂತ ನೋಡಲಿಲ್ಲ. ಮತ್ತೆ ನೀವು ಅರ್ಜಿ ಹಾಕಿ ಇಂಟರ್ವ್ಯೂ ಅದು ಏನಿಲ್ಲ ಏನಿಲ್ಲ ಏನಿಲ್ಲ. ಫೋನ್ ಮಾಡಿದೆ. ಇದ್ರ ನಡುವೆ ಇವರಿಗೆ ಎಲ್ಲಿಯಾದ್ರೂ ಫೋನ್ ಮಾಡಿದ್ರ? ಹೌದು, ಎಲ್ಲಿದ್ದಾರೆ ಈಗ? ಇವರು ಎಲ್ಲಿದ್ದಾರೆ? ನೀವು ಬೆಂಗಳೂರು ಹೋದ್ರಿ, ಇವರು ಎಲ್ಲಿದ್ದಾರೆ? ಬಟ್ಕಲ್ ಕೊಂಡೋಗಿ ಹಾಕಿದ್ರೆ ಪಂಜರದಲ್ಲಿ. ನಡುವೆ ಅವ್ರು ಹೇಳಿದ್ರು ಬಾಂಬೆಗೆ ಹಾಕಿದಾರಂತ. ಅಲ್ಲ, ಬಾಂಬೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲಿದ್ದೀನಿ ಅಂತ. 7,000 ರೂಪಾಯಿ ಸಿಕ್ಕಿತ್ತು ಫೋನ್ ಮಾಡಿದ್ದು ಮನೆಗೆ. ಅಲ್ಲಲ್ಲ, ಅದಾದ ನಂತರ ನನ್ನ ಇವ್ರ ಹತ್ರ ಮಾತಾಡಿಸ್ಬೇಕಂದೋಸ್ಕರ ಯಾರ ಹತ್ರ ಮೊಬೈಲ್ ಇಟ್ಕೊಂಡು ಕಳಿಸಿಕೊಟ್ಟೆ. ಅವ ಹುಡುಕಿ ಎಲ್ಲಿ ಸಿಕ್ಕಲಿಲ್ಲ. ಆ ಮೊಬೈಲ್ ವಾಪಸ್ ತಗೊಂಬಂದು ಒಂದು ತೆಗಿಸಿಕೊಟ್ಟೆ, 3,000 ರೂಪಾಯಿ ಮೊಬೈಲ್ ಸಣ್ಣದು ಇರಲಿ ಅಂದ್ರೆ ಕೂಡ. ಬಟ್ ಇಲ್ಲ, ಅದು ಕೂಡ ಇವ್ರ ಪತ್ತೆ ಇಲ್ಲ, ಇವ್ರ ಪತ್ತೆ ಇಲ್ಲ. ಆ ಹುಡುಗ ವಾಪಸ್ ಬಂದ ಬೆಂಗಳೂರಿನಲ್ಲಿ. ಅಶ್ವಿನಿ ನಾಚಪ್ಪ ಇಲ್ಲಿ ಅಶ್ವಿನಿ ನೀವು ಹೇಳಿದ್ ಕರೆಕ್ಟ್. ಅವಾಗ ಅಂದ್ಕೊಂಡು ಕಡೆ ಆಯ್ತು. ಕಡೆಗೆ ಅವರು ಮನೆಯವರಿಗೆಲ್ಲ ಗೊತ್ತಾಯ್ತು, ಶಿಸ್ತಲ್ಲ ಏನು ಒಂದು ಲೆವೆಲ್ಗೆ ಬಂದಿದ್ದಾನೆ, ಲೆವೆಲ್ಗೆ ಬಂದಿದ್ದಾನೆ ಅಂದೇಳ ಒಂದು ಇದರಲ್ಲಿ ಆಯಿತು. ಕಡೆಗೆ ನೇರವಾಗಿ ಮನೆಯವರ ಮುಖಾಂತರ ಜಸ್ಟ್ ಕೇಳಿದೆ. ಇಲ್ಲಿ ನಿಮ್ದು ಕಾಸ್ಟ್ ಸೇಮ್? ಒಂದೇ ಕಾಸ್ಟ್. ಹಾಗಾಗಿ ಏನು ಸಮಸ್ಯೆ? ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ, ಒಂದೇ ಕಾಸ್ಟ್. ಕಡೆ ಮನೆಯವರೆಲ್ಲ ಒಪ್ಕೊಂಡು ಕೂಡ, ಅವ್ರ ಅಣ್ಣ ಕೂಡ ಬಂದು ಹೋಗ್ತಿದ್ದ ಇಲ್ಲಿ. ಅವರು ಇಂಜಿನಿಯರಿಂಗ್ ಇಲ್ಲಿ ಬೆಂಗಳೂರಲ್ಲಿ ಇದ್ದು, ಮೊನ್ನೆ ಅವ್ರದ್ದು ಗೃಹ ಪ್ರವೇಶ ಆಯಿತು ಜಸ್ಟ್ 2 ಡೇಸ್ ಬ್ಯಾಕ್ ಬೆಂಗಳೂರಲ್ಲಿ. ಚೆನ್ನಾಗಿ ಇದು ಮಾಡಿಕೊಂಡು ಇದು ಮಾಡಿದ್ವಿ. ಅದ ನಂತರ ಇದೆ ಒಳ್ಳೆ ರೀತಿಯಿಂದ ಮುಂದುವರೆಸಿ ಮದುವೆ ಸುಖಾಂತ್ಯದಲ್ಲಿ ಆಯ್ತು. ಒಳ್ಳೆ ರೀತಿ. ಕುಂದಾಪುರ ನಾರಾಯಣ ಗುರು ಅಂದ್ರೆ ಸಾಧಾರಣವಾಗಿ ಇವರ SSLC ಅಜ್ಜಿ ಮನೆ ಬೆಂಗಳೂರು 7,000 ರೂಪಾಯಿ ಅಂದ್ರೆ 10 ವರ್ಷ ನಡುವೆ
6 ವರ್ಷ 6 ವರ್ಷದ ವನವಾಸ. ಅಂದ್ರೆ 6 ವರ್ಷ ಅಂದ್ರೆ 2 ವರ್ಷವರೆಗೆ ಇವ್ರದ್ದು ಕಾಂಟ್ಯಾಕ್ಟ್ ಇಲ್ಲ. ಅದ್ರ ನಂತರ ಅದ್ರ ನಡುವೆ ಪ್ರಪೋಸಲ್ ಆಗ್ಲಿ ಬೇರೆ ಹುಡುಗನಾಗ್ಲಿ ಇಲ್ಲ ಇಲ್ಲ ಇಲ್ಲ. ನೀವು ಖಾಲಿ ಶಬರಿಯಾಗಿ ಕಾಯ್ತಿದ್ದೀರಿ ಅಂದ್ರೆ ನನ್ಗೆ ಆ ವಿರಹ ವೇದನೆ ಎಲ್ಲ ಹೇಗಿತ್ತು? ಇಲ್ಲ, ದೇವ್ರ ಲೆಕ್ಕದಲ್ಲಿ ಸಿಕ್ಕರೆ ಸಿಗ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಆ ಲೆಕ್ಕದಲ್ಲಿ ಇದ್ದಿದ್ದು ಸಿಕ್ಕುದಲ್ಲ. ನನ್ನ ಹಣೆ ಬರದಲ್ಲಿ ಇವರೇ ನನ್ಗೆ ಯಜಮಾನ್ರ ಆಗ್ಬೇಕಂತ ಹೇಳಿದ್ರೆ ಸಿಗ್ತಾನೆ, ಅಷ್ಟೇ ನಾನು ದೇವ್ರ ಹತ್ರ ಕೇಳ್ಕೊಂಡದ್ದು. ಆದ್ರೆ ಆ ತರನೇ ಆಯ್ತು, ಆ ತರನೇ ಆಯ್ತಲ್ಲ. ಸರಿ, ಈಗ ಅವರನ್ನು ಹೊರಗೆ ಕಳಿಸೋಣ. ಹೇಗೆ ನೀವು ಸಡನ್ ಡ್ರೆಸ್ ಮಾಡ್ತಿದ್ದೀರಿ ಅಥವಾ ಏನಾದರೂ ಮಾಡ್ತಿದ್ದೀರಿ? ರಪ್ಪ ಇವರು ಬರ್ತಾರೆ ಸ್ವಲ್ಪ ಹೊರಗೆ ಹೋಗಿ ಅಂತ ಜೋರ್ನಲ್ಲಿ ಹೇಗೆ ಹೇಳ್ತೀರಿ ಅವರಿಗೆ? ಮನೆಯಲ್ಲಿ ಏನಾದ್ರು ಮಾಡ್ತೀರಿ ನೀವು ಸಡನ್ ಒಳಗೆ ಬರ್ತೇನೆ? ಅವ್ರು ಫೋನಲ್ಲಿ ಮಾತಾಡುವಾಗ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳುದು ನಾನು. ಇದೊಂದು ಇತ್ತೇ ಅಲ್ಲ ಅಂದ್ರೆ ಸರ್, ಇವ್ರದ್ದು ಏನಂದ ಹೇಳ್ರೆ, ಈಗ ಫೋನಲ್ಲಿ ಮಾತಾಡುವಾಗ ಇಡೀ ಇಷ್ಟನ್ನೇ ಹೇಳ್ಬಿಡ್ತಾರೆ. ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದಂತ ಅವ್ರಿಗೆ ಇದ್ ಮಾಡಲ್ಲ. ಯಾರು ಅವ್ರ ಫ್ರೆಂಡ್ ಸಿಕ್ಕರೆ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ಹೇಳ್ಬೇಡಿ, ಸುಮ್ನೆ ಹೇಗೆ ಮಾಡ್ತೀನಿ ಕೆಲಸ ಆಗುತ್ತನಕ ಯಾವ್ದೊಂದು ಹೇಳಲಿಕ್ಕೆ ಹೋಗಬೇಡಿ. ಹೇಳಲಿಕ್ಕೆ ಇನ್ನೊಬ್ಬ ಅಡ್ಡಾಪರ್ ಇದ್ದಾರೆ ಅಂತದ ಕೆಲಸ ತುಂಬಾ ಫ್ಲಾಪ್ ಆಗಿದೆ. ಹಾಗಾಗಿ ಸರ್ ಅವರಿಗೆ ನಾನು ಏನೇ ಅವ್ರ ಫೋನ್ ಅಲ್ಲಿ ಮಾತಾಡುವಾಗ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಸುಮ್ನೆ ಇರಿ ಅಂತ ಹೇಳಿ ಹೇಳ್ಬಿಡ್ತೀನಿ. ಹೇಳಿ ಅಂತ ಈಗ ಹೇಳಿ ಅಂತ. ಈಗ ಮುಖ ಭಾಷೆಯಲ್ಲಿ ಹೇಗೆ ಮಾಡ್ತೀರಿ? ಈಗ ಕೊಂಗಣಿ ಭಾಷೆಯಲ್ಲಿ ಹೇಳ್ಬೇಕು, ಕಾರ್ವಿ ಭಾಷೆಯಲ್ಲಿ ನೀವು ಮಾತಾಡಿ ಸಾಕು, ಹೊರಗೆ ಹೋಗಿ ಅಂತ ಹೇಳಿ. ಹೊರಗೆ ಹೋಗಂತ ಹೇಳಲ್ಲ ಸರ್, ಅದು ನಮಗೋಸ್ಕರ ಹೇಳಿ. ಅವರು ಈಗ ಕಾರ್ಯಕ್ರಮಕ್ಕೋಸ್ಕರ ಹೇಳಿದ್ದಾರೆ. ಬಟ್ ಅದು ಗೊತ್ತಾ ಯಜಮಾನ್ ಅದನ್ನು ಕೆಲವರು ಇತ್ತಲ್ಲ ಗಾದೆ, ಇದು ಗಂಡಂದಿರಿಗೆ ಆ ಥರ ಬೈಬಾರ್ದು, ಕೆಲವರಿಗೆಲ್ಲ ಬಾಯಿಗೊಂದ ಬೈತಾರೆ. ಬಟ್ ಅಂಥ ಸಿಚುವೇಶನ್ ಬರ್ಸ್ಕೊಳ್ಳಿಲ್ಲ ಸರ್ ನಮ್ಮೊಳಗೆ. ನಾವು ಬರ್ಸ್ಕೊಳ್ತೇವೆ, ನಾವು ಹುಳಿ ಕೂಡ ಹಿಂಡುತ್ತೇವೆ. ಇದುಗಳು ಸರಿ ಹೇಳಿ, ನಮ್ಗೆ ಟೈಮ್ ಇಲ್ಲ. ಮೇಡಮ್, 5 ಪ್ರಶ್ನೆಗಳನ್ನ ಕೇಳ್ತೇನೆ. 14 ವರ್ಷ ನಿಮ್ದು ಮದುವೆ, ನಡುವೆ ಪಂಜರದ ಪಕ್ಷಿ ಆದ್ರಿ, ಶಬರಿಯಾಗಿ ನಮ್ಮ ಇವರನ್ನ ಸತೀಶ್ರವನ್ನ ಕಾದಿರಿ, ದೇವರ ಮೇಲೆ ಭಾರ ಹಾಕಿದ್ರಿ, ನನಗೆ ಇವರೇ ಸಿಗುವುದಾದ್ರೆ ಇವರನ್ನೇ ಕರುಣಿಸು ಅಂತೇಳಿ ಸೊ ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಈಗ ನಿಮ್ಮ ನಡುವೆ ತುಂಬ ಪಿಟ್ಟಾಸಿ ಕಂಜೂಸು ಮಕ್ಕಿ ಚೂಸು ಮರವಾಡಿ ಜೀಪುನ ಯಾರು ನೋಡ್ಲಿಕ್ಕೆ ಹೋದ್ರೆ? ನಾನೇ ಸರ್. ನೀವೇ ನೋಡೋದೇ ಹೋದ್ರೆ? ನೋಡ್ಲಿಕ್ಕೆ ಹೋದ್ರೆ ನೀವೇ? ನೋಡ್ಲಿಕ್ಕೆ ಹೋಗದಿದ್ರೆ? ಹಾಗಂತಲ್ಲ, ಅವ್ರೇನು ಕಂಜೂಸ ಮಾಡಲ್ಲ ಅವ್ರು ನಾಳೆಗಂತೇಳಿ. ಇಲ್ಲ 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 ಸರ್, ನಾನಾದ್ರೆ ನಿಮ್ ನಡುವೆ ಸೋಮರಿ ಯಾರು? ನಾನೇ ಸರ್. ಗಂಡನ ಹತ್ರ ಎಲ್ಲ ಕೆಲಸ ಮಾಡಿಸ್ ಸರಿ. ಬೇರೆಯವರು ಹೇಳಿದ್ದು ಬೇಗ ನಂಬುದು ಯಾರು ನಿಮ್ಮ ನಡುವೆ? ಅವರು ಸ್ವಲ್ಪ ಬೇಗ ನಂಬ್ತಾರೆ. ಅಂದ್ರೆ ಕೆಬಿ ಬಿತ್ತಾಳೆ ಅಂದ್ರೆ ಆಗಲ್ಲ, ಬೇರೆ ಯಾವ್ದಾದ್ರು ವಿಷಯಕ್ಕೆ ಆದ್ರೆ ಬೇಗ ನಂಬಿಡ್ತಾರೆ ಅವರು. ಆಚೀಚೆ ಆಲೋಚನೆ ಮಾಡಲ್ಲ. ನಿಮ್ ನಡುವೆ ತಿರುಗಾಡ್ಲಿಕ್ಕೆ ಹೋಗುವ, ಅಲ್ಲಿ ಹೋಗುವ, ಇಲ್ಲಿ ಹೋಗುವ ಅಂತ ಹೇಳುದು ಯಾರು? ನಾನೇ ಸರ್. ಕರ್ಕೊಂಡು ಹೋಗ್ತಾರ ಪಿಕ್ಚರ್ಗೆಲ್ಲ? ಪಿಕ್ಚರ್ಗಂತ ಅಲ್ಲ, ಬೇರೆ ಕಡೆ ಎಲ್ಲ ತಿರುಗಾಡ್ಲಿಕ್ಕೆಲ್ಲ ಹೋಗುದು. ಅವ್ರು ಏನ್ ಹೇಳ್ತಾರ ಏನ, ಇವ್ರು ಏನ್ ಹೇಳ್ತಾರ ಏನ, ಅವರು ನೋಡ್ತಾರ ಏನ, ಇದು ನಿಮ್ಮ ಇಬ್ಬರ ನಡುವೆ ಯಾರು ಹೆಚ್ಚು ಹೇಳುದು? ನಾನೇ ಸರ್. ನೀವೇ? ಸರಿ, ಯಾಕೆ ಹೀಗೆ ಆಗುತ್ತೆ? ಅವ್ರು ಏನು ನೋಡ್ತಾರೆ, ಅವ್ರು ಏನು ಹೇಳ್ತಾರೆ ಏನಂತ? ಯಾರೋ ಏನು ಹೇಳ್ತಾರಂತ, ಒಂದು ಯಾರು ಏನು ಹೇಳ್ತಾರಂತನೇ ಇದಾಗಲ್ಲ, ಆದ್ರೆ ಯಾರು ಏನು ಹೇಳ್ತಾರಂತ ಮನಸ್ಸಿಗೆ ಏನಾಗುತ್ತೆ ಆಗುತ್ತೆ. ಸರಿ, 5 ಪ್ರಶ್ನೆಗಳನ್ನು ಕೇಳಿದೆ, ಹೆಚ್ಚಿದಕ್ಕೆ ನಾನೇ 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 ಅಂತ ಹೇಳಿದ್ರಿ. ಇವರು ಬಂದು ಏನು ಹೇಳ್ತಾರೆ ನೋಡುವ, ಕಂಜೂಸಿ ನಾನೇ, ಅವ್ರು ಏನು ಹೇಳ್ತಾರೆ ನೋಡುವ, ಅವ್ರಿಗೆ ನಾವು ಹೇಳಿದ್ರೆ ನಿಮ್ಮ ಹತ್ರ. ಸರಿ, ಈಗ ನೀವು ಕೊಂಗಣಿಯಲ್ಲಿ ಹೇಳಿದ್ರಿ ಅವರಿಗೆ ಕಾರ್ವಿ ಭಾಷೆ ಅಲ್ವಾ ಅದು? ಕಾರ್ವಿ. ಹೊರಗೆ ಹೋಗಿ ಅಂತೇಳಿ. ಈಗ ಪ್ರೀತಿಯಿಂದ ಒಳಗೆ ಕರೀರಿ. ಸತೀಶ್ ಯಾರೇ? ಆತ್ಮೀಯ ವೀಕ್ಷಕರೇ, ನಮ್ಮ ಸತೀಶ್ ಕಾರ್ವಿ ಅವರನ್ನು ಹೋಗಿ ಅಂತ ಹೇಳುವುದು ಅಶ್ವಿನಿ, ಯೋರೇ ಅಂತ ಹೇಳಿ ಒಳಗೆ ಪ್ರೀತಿಯಿಂದ ಕರೆಯೋದು ಕೂಡ ಅಶ್ವಿನಿ. ನಮ್ಮೊಂದಿಗೆ ಬಂದಿದ್ದಾರೆ ಸರ್. ನಾನು 5 ಪ್ರಶ್ನೆಗಳನ್ನು ಅವರಿಗೆ ಕೇಳಿದ್ದೆ. ನಿಮ್ಗೇನು ಕೇಳಿಲ್ಲ ಅಲ್ವಾ? ನಾವು ಲವ್ ಹೇಗೆ ಮಾಡೋದು ಅಂತೇಳಿ ಟಿಪ್ಸ್ ಕೇಳಿದ್ದೆ ಅಷ್ಟೇ, ಏನು ಉತ್ತರ ಕೊಡ್ತೀರ ಅಂತ ನೋಡಬೇಕಾಗಿದೆ. ಆತ್ಮೀಯ ವೀಕ್ಷಕರೇ, ನಾವು ಅಶ್ವಿನಿ ಹತ್ರ 5 ಪ್ರಶ್ನೆಗಳನ್ನು ಕೇಳಿದ್ದೆ. ಆ 5 ಪ್ರಶ್ನೆಗಳನ್ನು ನಮ್ಮ ಸತೀಶ್ ಸರ್ ಹತ್ರವೂ ಕೂಡ ಕೇಳಲಿಕ್ಕಿದೆ, ಎಷ್ಟು ಅವರದ್ದು ಟ್ಯಾಲಿ ಆಗುತ್ತೆ ಅಂತ ನೋಡಲಿಕ್ಕಿದೆ. ಆದರೆ ಕಾರ್ಯಕ್ರಮದ ಸಣ್ಣ ವಿರಾಮದ ಹೊತ್ತಾಗಿದೆ, ವಿರಾಮ ನಂತರ ಈ ಬಂಧನ ಕಾರ್ಯಕ್ರಮ ಮುಂದುವರಿತದೆ.
ರೆಕ್ಲೈನರ್ಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ಸೋಫಾಸ್, ವುಡನ್ ಸೋಫಾಸ್, ಸೆಂಟರ್ ಟೇಬಲ್ಸ್, ಹೈಡ್ರಾಲಿಕ್ ಬೆಡ್ಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಡೈನಿಂಗ್ ಸೆಟ್ಸ್, ಕ್ರಾಕರಿ ಯೂನಿಟ್ಸ್, ಬಾರ್ ಕ್ಯಾಬಿನೆಟ್ಸ್, ಆಫೀಸ್ ಟೇಬಲ್ಸ್, ಆಫೀಸ್ ಚೇರ್ಸ್, ಬುಕ್ ಶೆಲ್ಸ್, ಔಟ್ಡೋರ್ ಸೆಟ್ಸ್, ಹೋಮ್ ಡೆಕರ್ಸ್ ಅಂಡ್ ವಾಲ್ ಡೆಕೋರೇಷನ್ ಫ್ರಮ್ ರಾಯಲ್ ಓಕ್. ಜಸ್ಟ್ ಎ ಕ್ಲಿಕ್ ಅವೇ. ಇಂಟರ್ನ್ಯಾಷನಲ್ ಫರ್ನಿಚರ್, ಅನ್ಬೀಟಬಲ್ ಪ್ರೈಸ್. ವಿಸಿಟ್ ಅ ರಾಯಲ್ ಓಕ್ ಸ್ಟೋರ್ ಟುಡೇ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ 75ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ 12 ಅದೃಷ್ಟಶಾಲಿ ನವ ದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ. ಮದುವೆ ಜವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ. 2024 ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ. ಸತ್ಯನಾಥ ಸ್ಟೋರ್ಸ್ನ ಎಲ್ಲ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು, ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ. ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ದೀರಿ ಈ ಬಂಧನ, ಬಹಳ ದೋಣಿಯಲ್ಲಿ ನೆನಪಿನ ಪಯಣ. ಬ್ರೇಕ್ ನಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ. ಸರ್, 5 ಪ್ರಶ್ನೆಗಳನ್ನು ಕೇಳಿದ್ದೇನೆ. ಖಂಡಿತ ಸರ್. ಅವರಿಗೆ ಕೇಳಿದ್ದೇನೆ, ಅವರು ಉತ್ತರ ಕೊಟ್ಟಿದ್ದಾರೆ. ಸರಿ ಸರ್. ಎಷ್ಟು ಅನ್ಯೋನ್ಯವಾಗಿದ್ದೀರಿ ಎಂಬುದಾಗಿ ನೋಡ್ಕೊಳ್ಳಿಕ್ಕೆ, ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ, ಈಗ ಸ್ಟುಡಿಯೋದಿಂದ ಹೊರಗೆ ಹೋಗೋ ಜಗಳ ಮಾಡಲಿಕ್ಕೆ ಏನಿಲ್ಲ, ಮತ್ತು ಇಂಥ ಪಾಪ ಹಸನ್ಮುಖಿ ನಗಡ್ತಾ ಇರುವುದು, ಪಾಪ ಜಗಳ ಯಾರು ಮಾಡ್ತಾರೆ? ಹೌದು ಸರ್. ನಿಮ್ಮ ನಡುವೆ ಜಿಪುಣ ಯಾರು, ಪಿಟ್ಟಶಿ ಯಾರು, ಕಂಜೂಸ್ ಯಾರು, ಮಕ್ಕಿ ಚೂಸ್ ಯಾರು? ಯಾವ ಸರ್ ಇದ್ರ ನಮ್ಮ ನಿಮ್ಮ ನಮ್ಮ ನಿಮ್ಮ ನಡುವೆ ತುಂಬ ಜಿಪುಣ. ಜಿಪುಣ ನಾನೇ ಸರ್. ನೀವೇ? ಹೌದು. ಸರಿ, ನಿಮ್ಮ ನಡುವೆ ಸೋಮಾರಿ ಯಾರು? ಸೋಮಾರಿ ಅಂದರೆ, ಸೋಮಾರಿ ಅಂದರೆ ಮತ್ತೆ ನೋಡುವ, ಮತ್ತೆ ಹೇಳುವ, ಮತ್ತೆ ಹಾಕುವಂಥದ್ದು, ಆಲಸಿ. ನಾನು ನೀವೇ? ಬೇರೆಯವರು ಹೇಳಿದ್ದು ರಪ್ಪ ತಲೆ ಕೆಡಿಸ್ಕೊಳ್ಳೋದು ಯಾರು? ಬೇರೆಯವರು ಏನೋ ಹೇಳಿದ್ದಾರೆ, ಅದು ನಂಬುವುದು ಯಾರು? ನಾನು. ನೀವೇ? ಅವರು ಏನು ಹೇಳ್ತಾರೆ ಏನ, ಇವರು ಏನು ನೋಡ್ತಾರೆ ಏನ, ಇದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಯಾರು ಅಂದರೆ ಸರ್? ಅವ್ರು ಏನು ಹೇಳ್ತಾರೆ ಏನ, ಈಗ ಮದುವೆಗೆ ಹೋಗ್ಬೇಕು, ಇದು ಡ್ರೆಸ್ ಹಾಕಿದ್ದೀರಿ, ಅವ್ರು ಏನು ಹೇಳ್ತಾರೆ ಏನ? ಅದನ್ನು ನಾನು ಹೇಳ ಸರ್. ನೀವು ಹೇಳ? ಅವರು ಎಲ್ಲ ನಾನೇ ಹೇಳಿದ್ರು, ನೀವು ಎಲ್ಲ ನಾನೇ ಹೇಳಿದ್ರು. ಒಂದು ಮಾತ್ರ ಟ್ಯಾಲಿ ಆಗ್ತದೆ, ತಿರುಗಡುವ ಹುಚ್ಚು. ಸೊ ಜಿಪುಣ ಹೇಳೋದು ಅವರೇ, ನಾನೇ ಸ್ವಲ್ಪ ಮಕ್ಕಳಿಗೋಸ್ಕರ ನಾಳೆಗೋಸ್ಕರ ಸ್ವಲ್ಪ ಥಿಂಕ್ ಮಾಡ್ತೇನೆ, ಅವರು ಬಿಂದ ಪಾಕೆಟ್ ಖಾಲಿ ಮಾಡ್ತಾರೆ ಅಂತ ಹೇಳಿ. ನೀವು ಹೇಳ್ತೀರಿ ನಾನೇ ಜಿಪುಣ ಅಂತೀವಿ. ಸೋಮಾರಿ ನೀವೇ ಅಂತ ಹೇಳ್ತೀರಿ, ಇವ್ರು ಹೇಳ್ತಾರೆ ನಾನೇ ಸೋಮಾರಿ, ಅವ್ರ ಹತ್ರವೇ ಕೆಲಸ ಮಾಡಿಸೋದು ಅಂತ. ಬೇರೆಯವರು ಹೇಳೋದು ಸ್ವಲ್ಪ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು, ಅವ್ರು ಹೇಳಿದ್ರು ನೀವು ಅಲ್ಲ ನಾನೇ, ಅವ್ರು ಏನು ನಡೆಸ್ತಾರೆ, ಇವ್ರು ಏನು ನಡೆಸ್ತಾರೆ ಅಂತ ಹೇಳಿ. ಬೇರೆಯವರು ಹೇಳೋದು ಹೆಚ್ಚು ನಂಬುವುದು ಅದು ನೀವಂತೆ. ಸರಿ, ಇದರ ಇದು ಸುಮ್ಮನೆ ಸಲಿಗೋಸ್ಕರ, ಅದು ಏನು ನಡೆಸಿದ್ರೆ ಕರೆಕ್ಟ್ ಆಗಬೇಕು ಅಂತ ಏನಿಲ್ಲ. ಸರಿ, ಈಗ ಮದುವೆ ಬೇಡ ಅಂತ ಹೇಳಿದರು, ಸತೀಶ್ ಅಶ್ವಿನಿ ಮದುವೆ ಆಗೋದು ಬೇಡ, ಮೀನು ಹಿಡಿಯುವನತ್ರ ಎಂಥದ್ದು ಉಂಟು ಈಗ 14 ವರ್ಷದ ಬಳಿಕ ಹಾಗೆ ಹೇಳಿದವರಿಗೆ ಹೇಗೆ ಅನ್ನಿಸ್ತದೆ? ಇವಾಗ ಅಂದ ಕೂಡಲೇ ಅವರು ಎಷ್ಟೋ ಒಬ್ಬ ಒಂದು ಅಧಿಕಾರಿ ಅವರೇ ಅವನು ಕೊಟ್ಟರು ಕೂಡ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ಲ ಒಂದು ಅವರಿಗೆ ಮನಸ್ಸು ಕಾಡಿರ್ಬೋದು. ಅಂದರೆ ಮನವರಿಕೆ ಆಗಿದೆ, ಮನವರಿಕೆ ಆಗಿದೆ. ಅಷ್ಟು ಅವರು ತಂದೆ ತಾಯಿ ಅಣ್ಣ ಅಕ್ಕ ಎಲ್ಲರೂ ಒಳ್ಳೆ ಗೌರವ ಕೊಟ್ಟು ಇದು ಮಾಡ್ತಾರೆ. ಅಂದರೆ ಯಾವ ಥರ ಕೊಡಬೇಕು ಹಳಿಯನಿಗೆ ಅಂತ ಒಂದು ಗೌರವ ಭಾಳಷ್ಟು ಕೊಡ್ತಾರೆ ನಿಜವಲ್ಲ. ಯಾಕೆಂದರೆ ನಾವು ಫಸ್ಟಿಗೆ ಒಂದು ಸ್ಟಾರ್ಟಿಂಗ್ ಇತ್ತು ನಮ್ಮನ್ನು ಅಂದರೆ ಏನು ಅಂತ ಬೇರೆಯವ್ರ ಮಾತು ಕೇಳ್ಕೊಂಡು, ಅವರು ಕೂಡ ನೇರವಾಗಿ ನಮ್ಮ ಬಗ್ಗೆ ತಿಳ್ಕೊಳ್ಳಿಲ್ಲಲ್ಲ, ಬೇರೆಯವ್ರ ಮಾತುಕೊಂಡು ಅವ್ರು ಹಾಗೆ ಎಲ್ಲ ಹುಡುಗರ ಪರಿಚಯ ಇದೆ ಎಲ್ಲ ಹಾಗೆ ಅದು ಅಲ್ಲೋ ತೈಲ್ ಅದು ಒಂದು ಇರುತ್ತಲ್ಲ, ಕುಡಿತಾನೆ ಗಲಾಟೆ ಮಾಡ್ತಾನೆ. ಬಟ್ ಸಚಿವ ಅದು ಹೌದಲ್ವ ಅಂತ ತಿಳ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ಮದುವೆ ಆದ ನಂತರ ಕುಡಿತ ಅವ್ನು ಕುಡಿತಾನ, ಬೇರೆ ಹುಡುಗರ ಹತ್ರ ಮಾತಾಡ್ತಾನ, ಗಲಾಟೆ ಮಾಡ್ತಾನೆ, ತದನಂತರ ಗೊತ್ತಾಯ್ತು ಅವ್ರಿಗೆ. ಬಟ್ ಯಾವ ಇದರಲ್ಲಿಲ್ಲ, ಅವ್ರಿಗೆ ಸ್ಪೋರ್ಟ್ಸ್ ಆಯಿತು ಅವರಾಯಿತು ಅನ್ನುವಂಥ ಇದರಲ್ಲಿ ಈಗಲೂ ಕೂಡ ಹಂಗೆ, ಯಾರೊಟ್ಟು ತಿರುಗಾಡೋದು ಹೋಗೋದು ಬರೋದಿಲ್ಲ ಅದರಲ್ಲಿ ಯಾವುದ್ರಲ್ಲಿಲ್ಲ. ಏನು ಏನು ತಿನ್ನಬೇಕು ಏನು ಮಾಡಬೇಕಾದ್ರೆ ಮನೆಗೆ ತಗೊಂಡ್ಬಂದು ಎಲ್ಲ ಮಾಡುವ ವ್ಯವಸ್ಥೆ ಮಾಡ್ಕೊಂಡು ಅಂಥದ್ದೇನು ಗುಂಪು ಕಟ್ಕೊಂಡು ಹೋಗುವಂಥದ್ದು ಅಂಥದ್ದೇನು ಯಾವತ್ತೂ ಮಾಡಲಿಕ್ಕೆ ಹೋಗಿ. ಅಂಥದ್ದೇನು ಮಕ್ಕಳಲ್ಲಿ ಫ್ರೆಂಡ್ಸ್ ಸರ್ಕಲ್ ಟೂರ್ ಗಿರಿತ್ತು ಅಂಥದ್ದೇನು ಮಾತ್ರ ಬೇಕು. ನೀವು ಯಾರಿಗಾದರೂ ನಿಮ್ಮ ಬ್ಯಾಟನ್ನು ರಿಲೇಯಲ್ಲಿ ಬ್ಯಾಟನ್ ಎಕ್ಸ್ಚೇಂಜ್ ಮಾಡ್ತಾರೆ, ಹಾಗೆ ಲಿಫ್ಟಿಂಗನ್ನು ನಿಮ್ಮ ನಂತರ ಶಿಷ್ಯರ ಅಂತೇಳಿ ಸೃಷ್ಟಿಸಿಕೊಂಡದ್ದಿದೆ? ಭಾಳಷ್ಟು ಜನ, ಭಾಳಷ್ಟು ಜನ ನನ್ನ ಅಂಡರ್ಲಿ ಭಾಳಷ್ಟು ಜನ ನ್ಯಾಷನಲ್ ಇಂಟರ್ನ್ಯಾಷನಲ್ ಮೆಡಲಿಸ್ಟ್ ತುಂಬ ಜನ. ಅದರದ್ದೇ ಆದಂಥ ಕೋಚಿಂಗ್ ಸೆಂಟರ್ ಏನಾದರೂ ಉಂಟು? ಹೌದು, ಅದು ನಾನೇ ಕೋಚಿಂಗ್ ಮಾಡ್ತೀನಿ ಸರ್. ಈಗ ಯೂನಿವರ್ಸಿಟಿ ಮಕ್ಕಳು ಅಲ್ಲ, ಅದರ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಅಲ್ವಾ? ತುಂಬ ಸರ್, ಲಕ್ಷ ಕಟ್ಟಲೆ, ತುಂಬ ಸಿಕ್ಕಾಪಟ್ಟೆ ಲಕ್ಷ, ತುಂಬ ಇನ್ಕಮ್ ಕಡಿಮೆ ಸಿಕ್ಕಾಪಟ್ಟೆ ಲಕ್ಷ ಕಟ್ಟಲೆ. ಬಟ್
ನಾನು ಎನ್ಸ್ಕೊಳ್ಳಿಲ್ಲ ಮತ್ತು ಕುಂದಾಪುರದಲ್ಲಿ ನಮ್ಮ ಮತ್ತಿನ ಕಾಲ ಹಾಕೋದಿಲ್ಲ, ಅಲ್ಲೇ ಬೆಂಗಳೂರಲ್ಲಿ ಸೆಟ್ಲ್ ಆಗೋದು ಅಂತ ಹೇಳಿ ತಿಳ್ಕೊಂಡೆ. ನಾನು ಎನ್ಸ್ಕೊಳ್ಳಿಲ್ಲ. ಬೆಂಗಳೂರಿಂದ ವಾಪಸ್ ಯಾವಾಗ ಬಂದ್ರಿ? ಬೆಂಗಳೂರು 2011 ಕರ್ಕೊಂಡು ಹೋದ್ರೆ. ಹೌದು, ನಮ್ಮ ನನ್ನ ಕ್ಲಬ್ ಅಲ್ಲಿ ಬ್ಯೂಟಿಷಿಯನ್ ಇದ್ದಿತ್ತು, ಅಲ್ಲೂ ಅವಳು ಕೆಲಸ ಮಾಡ್ತಿದ್ದೆ, ಇಲ್ಲಿ ಜಿಮ್ ನಾನು ಮಾಡ್ತಿದ್ದೆ. ಇಬ್ಬರು 7:30 ಕ್ಲೋಸ್ ಆದ್ಕೊಳ್ಳಿ, ಇಬ್ಬರು ಒಟ್ಟಿಗೆ ಮನೆಗೆ ಹೋಗ್ತಿದ್ವಿ. ಒಂದು ವರ್ಷದಲ್ಲಿ ಮಾಡಿದಾಳೆ, ಪ್ರೆಗ್ನೆನ್ಸ್ ಆಯ್ತು, ಕಡೆಗೆ ಆಮೇಲೆ ಡೆಲಿವರಿ, ತದನಂತರ ವಾಪಸ್ ಬಂದಿದ್ದೇವೆ. ತದನಂತರ ಏನೋ ಒಂದು ನಾವು ತಾಯಿನಾಡಿನ ಸೆಳೆತ 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 ಏನೋ ಒಂದು ಆಪ್ಷನ್ ಕೊಟ್ಟರು. ಇಷ್ಟೆಲ್ಲ ನಿಂಗೆ ಬರುತ್ತೋ, ಹಾಳಾದ ಸಾಮಾನು ನೀನೇ ರಿಪೇರಿ ಮಾಡ್ತೆ, ಇಷ್ಟೆಲ್ಲ ಟ್ರೈನಿಂಗ್ ಮಾಡ್ತೆ, ನೀನು ಯಾಕೆ ಸ್ವಂತ ಹಾಕಬಾರ್ದು ಅನ್ನೋ ಪ್ರಶ್ನೆ ಆಗ ಬೇಕಲ್ಲ ಸರ್ ಬಂಡವಾಳ. ಸರಿ ಆಯಿತು, ನಾನು ಒಂದು 5 ಲಕ್ಷ ಕೊಡ್ತೇನೆ, ನೀನು ಹಾಕು. ಹೌದಾ? ಹೌದೌದು, ಅಷ್ಟು ಒಳ್ಳೆ. ಹೌದೌದು, ಬೆನ್ ತಟ್ಟಿದ್ರು, ಬೆನ್ ತಟ್ಟಿದ್ರು, ಪ್ರೋತ್ಸಾಹ ಕೊಟ್ಟಿದ್ರು, ಪ್ರೋತ್ಸಾಹ ಕೊಟ್ಟಿದ್ರು. 5 ಲಕ್ಷ ನಾನು ಕೊಡ್ತೇನೆ, ನೀನು ಹಾಕು. ನೀವು ಎಕ್ಸ್ಪೆಕ್ಟೇಷನೇ ಮಾಡಲಿಲ್ಲ ಇದೆಲ್ಲ. ನಾನು ಇವ್ಳು ಹೇಳ್ಕೊಳ್ಳೆ ಪಟ್ಟ ಫೋನ್, ಒಬ್ರು 5 ಲಕ್ಷ ಕೊಡ್ತಾನೆ ಜಿಮ್ ಹಾಕ್ಲಿಕ್ಕೆ ಹೇಳಿದ್ರೆ ನಾಳೆನೆ ಬಿಡುವ ಹೋಗು ಅಂದ್ರೆ ನಮ್ಮೂರು ನಮ್ಮೂರು. ಹೌದು, ಸರಿ ಆಯ್ತು ಅಂದ್ರೆ ಮತ್ತೆ ನಾನು ಊರಿಗೆ ಬಂದು ಹಬ್ಬಕ್ಕೆ ಹೋಳಿ ಹಬ್ಬಕ್ಕೆ ಬಂದಾಗ ಪ್ರತಿಯೊಬ್ರು ಹೇಳುದು, ನೀನು ಅಲ್ಲೋಗಿ ಜಿಮ್ ಆಗಿದ್ದೆ ಮಾರೆ, ಇಲ್ಲೊಂದು ಹಾಕ್ಬ ನಮ್ಗಲ್ಲಿ ಹೇಳ್ಕೊಡ್ ಮಾರೆ, ಆ ತರ ಡಿಮಾಂಡ್ ಉಂಟು. ಹೌದು, ಸರಿ ಆಯ್ತು. ಜಿಮ್ ಇರ್ಲಿಲ್ಲ, ಒಂದಿತ್ತು, ಅದೊಂದು ಸ್ವಲ್ಪ ಅಷ್ಟೊಂದು ಇದಿರ್ಲಿಲ್ಲ. ಸರಿ, ಸಿಸ್ಟಮ್ಯಾಟಿಕ್ ಇರಲಿಲ್ಲ, ಸಿಸ್ಟಮ್ಯಾಟಿಕ್ ಇರಲಿಲ್ಲ. ಸರಿ ಆಯ್ತು ಅಂತ ಹೇಳ್ಕೊಂಡು, ಸರಿ ಅವರು ಕೊಟ್ಟಂದು ಒಂದು 5 ಲಕ್ಷ ರೂಪಾಯಿ ಏನಾಗುತ್ತೆ, 2 ವರ್ಷ 5 ಲಕ್ಷ ರೂಪಾಯಿ ಹೋಗುದು ಗೊತ್ತಿರಲ್ಲ ಅಷ್ಟೊಂದು. ಸರ್ ಆಯ್ತು, ಆಚೆ ಚಿನ್ನಾಗಿನ ಅದು ಇದಲ್ಲಿ ಇಟ್ಟಿಟ್ಟು ಸ್ವಲ್ಪ ಬ್ರದರ್ಸ್ ಎಲ್ಲ ಹೆಲ್ಪ್ ಮಾಡ್ಕೊಂಡು ಸಾಧಾರಣ ಎಲ್ಲ ಇದು ಮಾಡ್ಕೊಂಡು ಒಂದು ಜಿಮ್ ಇನ್ವೆಸ್ಟ್ಮೆಂಟ್ ಸಣ್ಣ ರೀತಿಯಲ್ಲಿ. ಆವಾಗ ಜಯಪ್ರಕಾಶ್ ಹೇಗಿದ್ರೆ ಹೇಳಿದರು, ಬಟ್ ಅವ್ರ ಮನೆ ನಾನು ಟ್ರೈನ್ ಮಾಡ್ತಿದ್ದೆ ಅವ್ರ ಮಗಳಿಗೆ. ಆವಾಗ ಅವರು ನಮ್ಮ ಕ್ಲಬ್ಬಿಗೆ ಬಂದು ಕೂಡಲೇ ಕಡೆಗೆ ಪರಿಚಯ ಇದೆ, ಕಡೆಗೆ ಅವ್ರ ಮಗ ಯಾವುದು ಕರ್ನಾಟಕ ಟೀಮ್ ದಾವಣಗೆರೆ ಬಿಡಿ ಇದರಲ್ಲೂ ಅವ ಪ್ಲೇಯರ್ ಆಗಿ ಕ್ಯಾಪ್ಟನ್ ಆಗಿದ್ದೆ, ಸ್ವಲ್ಪ ಫ್ಯಾಟ್ ಆಗಿದ್ದೆ. ಕಡೆಗೆ ನಾನು ಕಡೆ ಇಂದಿರ ನಗರಕ್ಕೆ ಹೋಗಿ ನಾನು ಜಯಪ್ರಕಾಶ್ ಕಡೆ ಅವರು ಕೂಡ ಅಥ್ಲೆಟ್ ಅಲ್ಲ ಬಾಡಿ ಸ್ಟ್ರಕ್ಚರ್ ಸ್ವಲ್ಪ ನೋಡುವಾಗ ಏನು ಕಾಲಿ ಲೆವೆಲ್ ಅಲ್ಲಿ ಆಗಿದ್ದಿರ್ಬೋದು, ಬಟ್ ಅವ್ನ ಮಗನಿಗೆ ಟ್ರೈನ್ ಮಾಡೋಗೋಸ್ಕರ ನಾನು ಅಲ್ಲಿ ಸ್ವಲ್ಪ ಟೈಮ್ ಅಲ್ಲಿ ಮುಗಿಸ್ಕೊಂಡು ಬರ್ತಾ ಇದೆ. ಬಟ್ ಒಳ್ಳೆ ಸಂಪಾದನೆ ಮಾಡಿ ಸರ್ ಬೆಂಗಳೂರಲ್ಲಿ, ಪ್ರತಿ ಮನೆ ಹೋಗಿ ಅಪಾರ್ಟ್ಮೆಂಟ್ ಹೋಗಿ, ಬಟ್ ಒಳ್ಳೆ ಅಣ್ಣ ಸಂಪಾದನೆ, ಸ್ವಂತ ಒಂದು ಬೀಸಿಗೆ ಇದ್ಕೊಂಡು ಮನೆಗೆ ಇದ್ಕೊಂಡು ಒಳ್ಳೆ ಎಷ್ಟೋ ಜನರಿಗೆ ನಾನು ಎಕ್ಸಾಮಿಗೆ ಅಥವಾ ಎಷ್ಟೋ ಒಂದು 2 ತಿಂಗಳು 1 ತಿಂಗಳು ಇದ್ದ ಮಕ್ಕಳು ಕುಂದಾಪುರದ ಒಂದು ರೂಮಲ್ಲಿ ಇರಿಸ್ಕೊಂಡು ಬಹಳಷ್ಟು ಜನರಿಗೆಲ್ಲ ಹೆಲ್ಪ್ ಮಾಡಿ. ಈಗ ಒಂದು ಪ್ರಶ್ನೆ ಕೇಳಿದೆ ನಾನು, ಸೋಮಾರಿ ನಿಮ್ಮಲ್ಲಿ ಯಾರು ಅಂತೇಳಿ, ನೀವು ಹೇಳಿದ್ರೆ ನಾನು ಸೋಮಾರಿ ಅಂತೇಳಿ, ಇವರು ಹೇಳಿದ್ರು ನಾನು ಸೋಮಾರಿ, ಈಗ ಮನೆಯಲ್ಲಿ ಕೆಲಸ ಮಾಡೋದು ಮಕ್ಕಳ ನೀವು ಅಂದ್ರೆ ಸರ್ ನಿದ್ರೆ ಮಾಡಿ ಹೇಳಲಿಕ್ಕೆ ಸೋಮಾರಿ ನಾನೇ ಸರ್, ಅವ್ರು ಬೇಗ ಹೇಳ್ಬಿಡ್ತಾರೆ. ಮಧ್ಯಾಹ್ನ ಕೂಡ ಮಲಗ್ತೀರಿ ಅಂತ ಹೇಳಿದ್ರೆ ಮರ ನೀವು ಅಲ್ಲೇ ಮನ್ಕೊಳ್ತೀವಿ ಸರ್, ಜಿಮ್ ಕ್ಲೋಸ್ ಮಾಡಿ ಬರುತ್ತೆ 10:30 ಆಗುತ್ತೆ ಸರ್. ಅದೇ ಅದೇ ಕೇಳಿ, ಬಂದ ನಂತರ ನಾನು ಸುಸ್ತಾಗುತ್ತೆ. ಬಂದ ನಂತರ ಇತ್ತಲ್ಲ ಸ್ನಾನ ಗಿನ ಮಾಡ್ಕೊಂಡಿತ್ತಲ್ಲ, ಸ್ವಲ್ಪ ಟಿ ವಿ ಬೇಕೇ ಬೇಕು, ಒಂದೇ ಸಲ ಊಟ ಮಾಡಲಿಕ್ಕೆ ಬಂದ ಕೂಡ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಏನಾದ್ರು ಆಮ್ಲೆಟ್ ಏನು ಮೊಟ್ಟೆ ಬೇಕು, ಬಂದ ಕೂಡಲೇ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಏನಾದ್ರು ಹೊಟ್ಟೆ ಬೀಳಲೇಬೇಕು, ಮತ್ತೆ ಬೆಳಿಗ್ಗೆ ಎದ್ರು ಕೂಡಲೇ ಏನು ಸ್ಪ್ರೈಟ್ ಕೇಸರಿ ಬತ್ತಿ ಬೇಕೇ ಬೇಕು. ಎಷ್ಟೇ ಲೇಟ್ ಆಗಿ ಮಲಿದ್ರು ಅವ್ರು ಬೇಗ ಹೇಳ್ತಾರೆ, ನಾನು ಸ್ವಲ್ಪ ಸೋಮಾರಿ ಹೇಳುದ್ರಲ್ಲಿ ಮಾಡ್ಬೇಕು ಮತ್ತೆ ಇದು ಯಾವಾಗ ಆ ವಿಚಾರದಲ್ಲಿ ನಾವು ದೂರ ಇತ್ತಲ್ಲ, ಇವರು ಮದುವೆ ಆದ ಮೇಲೆ ನಿಲ್ಲಿಸಿದ್ರ ಇಲ್ಲ, ಆ ತರ ಇಲ್ಲ, ಆ ತರ ಇಲ್ಲ, ಆ ತರ ಆ ವಿಚಾರದಲ್ಲಿ ಬಾರಿ ಆ ವಿಚಾರದಲ್ಲಿ ಇದ್ರು ಕೂಡ ಇದು ಬೇಡ ಅದು ಬೇಡ ಏನು ಹೇಳಿಲ್ಲ, ಆ ತರ ಯಾವ್ದು ಒಂದು ಕ್ವಶನ್ ಬರ್ಲಿಲ್ಲ. ಅಲ್ಲ ಅವರು ಖುಷಿಗೆ ಒಂದು ಅಲ್ಲ ಖುಷಿಗೆ ಆ ತರ ಇದ್ದ ಮನೆ ಬಂದು ಇದು ಮಾಡಿ ಅಂತ ಹೇಳ್ತಾರ ಹೊರತು, ಬಟ್ ಅದನ್ನ ಬಿಟ್ಟು ಅದಲ್ಲೇ ಇದ್ದು ಆ ಜಾಗಕ್ಕೆ ಹೋಗಬೇಡಿ. ಇವರು ತಂದೆ ಬಂದು ಕೂಡ ತಂದೆಗೆ ಏನಾದ್ರು ನಾವು ತಂದು ಕೊಟ್ಟು ಏನಾದ್ರು ಈ ನಡುವೆ ಮೀನು ಹಿಡಿಲಿಕ್ಕೆ ಎಲ್ಲಿಯಾದ್ರೂ ಹೋಗ್ತೀರಾ ಸಿಗುವಾಗ? ಈಗ ಮೀನ್ ಹಿಡಿಲಿಕ್ಕೆ ಅಂತ ಹೇಳಿದ್ರು ಸರ್ ಅಂತದ್ದೇನ ನಾವೇನ ಹೋಗ್ಲಿಲ್ಲ, ಅದೊಂದು ಹಾಬಿ ಅಲ್ವಾ, ಇಂಟ್ರೆಸ್ಟ್. ಏನಾದ್ರು ಯಾರಾದ್ರೂ ಟೂರಿಸ್ಟ್ ಏನಾದ್ರು ಫ್ರೆಂಡ್ಸ್ ಹೋಗುವಾಗ ಈಗ ಅಂತದೇನಾದ್ರು ಬಂದಿದ್ದಿಲ್ಲ, ನಾವೇನು ಎಂಜಾಯ್ಮೆಂಟಿಗೆ ಇವರಿಗೆ ಏನಾದ್ರು ಕಳಿಸಿದ್ರೆ ಬಲ್ಲೆ ಬೀಸಿಡುದು ಹೇಗೆ? ಬೋಟ್ ಇದೆ ಸರ್, ಅವ್ರ ತಂದೆಯವರೊಟ್ಟಿಗೆ ಅವ್ರು ಹೋಗ್ತಿದ್ರು ಬೋಟಿಗೆ. ಹೌದಾ? ಮೀನ್ ಹಿಡಿದ್ರೆ ಅವ್ರ ತಂದೆಯವರೊಟ್ಟಿಗೆ ಹೋಗ್ತಿ ಸಮುದ್ರ ಸ್ವಿಮ್ಮಿಂಗ್ ಎಲ್ಲ ಬರುತ್ತೆ ಇವರಿಗೆ? ಇಲ್ಲ ಸರ್, ಅದೊಂದು ಬರಲ್ವಾ? ತಂದೆ ಸರ್ ಹೋಗಿದ್ದೆ ಸರ್ ಬೋಟಿಗೆ, ಹೋಗ್ತಾ ಇದ್ದೇನೆ ಸರ್. ಸ್ವಂತ ಬೋಟ್ ಇದೆ. ನೀವು ಎಷ್ಟು ಮಂದಿ ಮಕ್ಕಳು? ನಾವು 3 ಜನ ಸರ್. ನೀವು ಹೆಣ್ಮಕ್ಳ? ಹೆಣ್ಮಕ್ಳು ಇಬ್ರು. ನೀವು ದೊಡ್ಡವರು? ನಾ ಚಿಕ್ಕವಳು. ನೀವು ಚಿಕ್ಕವರು, ಓಕೆ. ಈಗ ನಿಮ್ಮ ಇಬ್ಬರ ನಡುವೆ ಫ್ಯಾಮಿಲಿಯಲ್ಲಿ ಎಲ್ಲಿಯಾದ್ರೂ ಲವ್ ಮ್ಯಾರೇಜಸ್ ಆದಿದೆಯಾ? ನೀವು ಎಲ್ಲಿಯಾದ್ರೂ ಸಪೋರ್ಟ್ ಮಾಡಿದೆಯಾ? ನಾನ ಬೇರೆಯವರಿಗೆ ಬಹಳಷ್ಟು ಜನ ಇಂಥ ಸಮಸ್ಯೆ ಬಂತು ಈಗ ನಿಮ್ಮ ಲೈಫ್ ನಲ್ಲಿ ಬಂದದ್ದೇ ಬಂತು? ತುಂಬಾ ಜನ ರಿಜಿಸ್ಟ್ರೇಷನ್ ಮ್ಯಾರೇಜ್ ಮಾಡ್ತಿದ್ದೆ. ಯಾಕೆಂದ್ರೆ ಲವ್ ಒಂದು ಏನು, ಎಷ್ಟು ಒಬ್ಬರವ್ರು ಇಷ್ಟಪಡ್ತಾರೆ ಏನಂದೇಳಿ ಅದು ನಂಗೆ ಗೊತ್ತು. ಅವನು ಇಷ್ಟಪಟ್ಟದ್ರು ಸಿಗ್ದಿದ್ರೆ ಎಷ್ಟು ನೋವಾಗುತ್ತೆ ಅದೆಲ್ಲ ನಂಗೆ ಗೊತ್ತು. ಎಲ್ಲ ಧರ್ಮದವ್ರಿಗೆ ಮಾಡಿದ್ದೇನೆ, ಮುಸ್ಲಿಮ್ಸ್ ಅವ್ರಿಗೆ ಮಾಡಿದೆ, ಕ್ರಿಶ್ಚಿಯನ್ ಮಾಡಿದೆ, ಎಷ್ಟೋ ಜನ ನನ್ನ ಹತ್ರ ಬಂದಿದ್ದಾರೆ, ನಾನು ಮಾಡಿಸಿ. ಪ್ರೀತಿಗೆ ಧರ್ಮ ಇಲ್ಲ? ಇಲ್ಲ, ತುಂಬಾ ಜನ ನೀವು ಬೇಡ ಅಂತ ಹೇಳ್ತೀರಾ? ಇಲ್ಲ, ಇದೆಲ್ಲ ಪಡೆ ಇಲ್ಲ ನಮ್ಗೆ ಬೇಡ. ಅವ್ರು ಏನೇ ಮಾಡೋಣ ಬೇಡ ಅಂತಾನೆ ಹೇಳಲ್ಲ, ಸುಮ್ಮನೆ ಇರ್ಬಿಡ್ತೀನಿ ನಾನು.
ಅವ್ರು ಏನ್ ಮಾಡ್ತಾರೆ ಏನ್ ಅವ್ರು ಬಂದ್ ಹೇಳ್ತಾರೆ ಸುಮ್ಮನೆ ಕೇಳುದು ಸುಮ್ಮನೆ ಇರುದು. ಬಟ್ ನಾವು ಕೆಟ್ಟ ಕೆಲಸಕ್ಕೆಲ್ಲ ಇದ್ ಮಾಡೋದು ಅದೇ ಒಂದು ಧೈರ್ಯಕ್ಕೆ ಅವ್ರು ಏನೇ ಮಾಡಿದ್ರು ಅದಕ್ಕೆ ಸಪೋರ್ಟ್ ಅಷ್ಟೇ. ಯಾವುದಕ್ಕೆ ಇದಿಲ್ಲ ಸರ್ ಯಾವುದೊಂದು ಪ್ರಕರಣ ಇದಕ್ಕೆಲ್ಲ ಕೆಟ್ಟ ಒಂದು ಇದಕ್ಕೆ ನಾವು ಆಗೋದು ಯಾಕಂದ್ರೆ ನಾವೊಂದು ಭಾರತ ದೇಶ ರಾಷ್ಟ್ರಗೀತೆ ಬುಕ್ಕಂತಂದ್ರೆ ನಮಗೊಂದು ಕೊರಳಿಗೆ ಮೆಡಲ್ ಆಗುತ್ತೆ ದೇಶದ ಬಾವುಟ ಇಷ್ಟೆಲ್ಲ ಸಿಕ್ಕಿದ ಕೂಡಲೇ ಇಡೀ ಕರ್ನಾಟಕ ಅಲ್ಲ ಇಡೀ ಪ್ರಪಂಚ. ಹೌದೌದೌದು ನಮಗೆ ಎಲ್ಲೋದು ಸರ್ ನಮಗೆ ಇಂಡಿಯನ್ ಸೂಟ್ ಹಾಕೊಂಡು ಸನ್ಮಾನ ಕರೆದು ಕೊಡ್ಲಿತ್ತಲ್ಲ ನಂಗೆ ನಾನು ನಿಮ್ಮೇಲೆ ನಾಲ್ಕು ಕಣ್ಣಿರುತ್ತೆ ನೀವು ಏನು ಮಾಡಿದ್ರು ಕೂಡ ಕಣ್ಣಿರುತ್ತೆ ಸರ್. ಇನ್ನೊಂದು ಏನೇ ವಿಚಾರ ಹೇಳಬೇಕಂತ ಸರ್ ಈಗ ನಾವು ಅಥ್ಲೆಟಿಕ್ಸ್ ಒಲಿಂಪಿಕ್ ಕಾಮನ್ವೆಲ್ತ್ ಪ್ರಾಯದಲ್ಲಿ ಸಣ್ಣ ಪ್ರಾಯದಲ್ಲಿ ನೋಡುತ್ತೀವಿ ಅವರಲ್ಲಿ ಬಾವುಟ ಓಡುವುದು ಅದನ್ನು ಮಾಡುದು ಶೇ ನಮ್ಗೆ ಇದು ಕುಂದಾಪುರ ಬಿಟ್ಟು ಹೋದ್ರ ಮೇಲೆ ಮುಗೀತು ಮತ್ತೆ ಇನ್ನೇನು ಅದೆಲ್ಲ ನಾವು ಬೇರೆ ಅಂಡರಲ್ಲಿ ಕೆಲಸ ಮಾಡೋ ಟೈಮಲ್ಲಿ ನಮ್ಗೆ ಉಪವಾಸ ಈ ಥರ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಿಕ್ಕುತ್ತೆ ಇಲ್ಲ ಆ ಕಡೆಗೆ ನಾನು ಸ್ವಂತ ಜಿಮ್ ಹಾಕೋರ್ಗಳ ಒಬ್ರು ಹೇಳಿದ್ರು ಏನಮ್ಮ ಇಷ್ಟೆಲ್ಲ ವೇಟ್ಸ್ ಎಲ್ಲ ನೆಗೀತಿದ್ದೆ ಮರೆ ಪಾರ್ಟಿಸಿಪೇಟ್ ಮಾಡು ಕಂಟಿನ್ಯೂ ಮಾಡು ಸರಿ ಹೋದೆ ಗೋಲ್ಡ್ ಮೆಡಲ್ ಆಯಿತು. ಆ ಕಡೆ ದಾವಣಗೆರೆ ಒಬ್ಬರು ಇವರು ಬಂದರು ಅರ್ವಿ ನೀನು ಕಾಲು ಸ್ಟೇಟ್ ನ್ಯಾಷನಲ್ ಯಾಕು ಅಂತಾರಾಷ್ಟ್ರೀಯ ಕ್ರೀಡಾಪಟು ಒಂದು ಹೆಸರು ತಗೋ ಮಾಡಿ ನೀನು ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೆ ರೆಕಾರ್ಡ್ಸ್ ಎಲ್ಲ ಮಾಡ್ತೀನಿ ಸರ್ ಆಯ್ತಂದು ನ್ಯಾಷನಲ್ ಮಾಡಿದೆ ಫಸ್ಟು. ಕ್ರೀಡಾ ಇಲಾಖೆಯಲ್ಲಿ ರಾಜಕೀಯ ಉಂಟ ತುಂಬ ಇದೆ ನಿಜವಾದ ಪ್ರತಿಭಾ ಅನ್ವಂತರು ಹೋದರೆ ಭಾರತದಲ್ಲಿ 144 crore ಜನಸಂಖ್ಯೆ ಇದೆ ಎಲ್ಲದರಲ್ಲಿ ನಮ್ಮದೇ ಮೆಡಲ್ ಆಗ್ತಿತ್ತು. ಆ ಬೇಸರ ಉಂಟ ನಿಮಗೆ? ತುಂಬ ಬೇಸರ ರಾಜಕೀಯ ತುಂಬ ತುಂಬ ರಾಜಕೀಯ ಅಂದರೆ ಯಾರು ಅರ್ಹರಲ್ಲ ಅವರನ್ನು ಕಳಿಸ್ತಾರೆ 100% ಸೋತು ಬರ್ತಾರೆ ತುಂಬ ಸರ್ ತುಂಬ ನನ್ನ ನನ್ನ ನಾನು ಲಾಸ್ಟ್ ಟೈಮ್ ಕೂಡ ಇಲ್ಲಿ ಸಂದರ್ಶನ ಮಾಡೋ ಸಹಿತ ಹೇಳಿದೆ ತುಂಬ ರಾಜಕೀಯ ಅದು ಮನಸ್ಸಿಗೆ ನೋವು ಅದೇ ನಿಜವಾದ ಕ್ರೀಡಾಪಟಿಗೆ ಬೆಂಬಲ ದೋಸ ಭಾಳ ಕಡಿಮೆ ಸರ್ ಕೈ ಕಾಲು ಇಡಬೇಕು ಯಾವುದೊಂದು ಕೆಲಸ ಆಗಬೇಕಾದ್ರೆ ಸರ್ ಅಂದ ಸರ್ ಅವನಾಡ ಅದೇ ಅವರು ವೋಟ್ ಬ್ಯಾಂಕಿಂಗ್ ಇದ್ದರೆ ಆ ವ್ಯಕ್ತಿ ಕಡೆಯಿಂದ ಪಟಪಟ ಕೆಲಸ ಸಾಧನೆಗೆ ಇದನ್ನೇ ಇಲ್ಲ ಅದಕ್ಕೆ ನಾವು ಸರ್ಕಾರದಿಂದ ನಾವೇನು ಗೌರವ ಸಿಕ್ಕುತ್ತೆ ಸರ್ಕಾರದಿಂದ ಆಂದೋಲನ ಸಿಕ್ಕಿದ್ದು ನಾನು ಕಾಯ್ತಾ ಕೂತ್ಕೊಳ್ಳಿಲ್ಲ ನನ್ನಿಂದ ಏನು ದೇಶಕ್ಕೆ ಏನು ಕೊಡುಗೆ ಕೊಡುತ್ತೆ ಅದು ಕೊಡ್ತಾನೆ ಬಂದಿದ್ದೇನೆ ನಂಗೆ ಅದನ್ನು ಭಾರಿ ಸಂತೋಷ. ಅದನ್ನು ಕಜಿಕಿಸ್ತಾನದಲ್ಲಿ ಒಂದು ಮೆಡಲ್ ಆದಮೇಲೆ ನಮಗೆ ರಾಷ್ಟ್ರಗೀತೆ ಮುಖಾಂತರ ಒಂದು ಇದಾಗಿತ್ತು ಅದು ಆವಾಗ ಮೈಯಲ್ಲಿ ಒಂಥರ ಜಿಮ್ ಆಯ್ತು ಅಂದ್ರೆ ಆ ಒಂದು ಇದನ್ನ ಇರಲಿಲ್ಲ ನಮ್ಗೆ ಅದು ಟಿವಿ ಪರದೆಯಲ್ಲಿ ನೋಡುವಾಗಲೇ ಒಂದು ನಮೂನೆ ಆಗುತ್ತೆ. ಹೌದೌದೌದು ನಾವು ನಿಮ್ಮ ಅದು ಕ್ಲೋಸ್ ಅಪ್ ತೆಗೆಯುವಾಗ ನಿಮ್ಮ ಮುಖ ಎಲ್ಲ ನೋಡುವಂಥದ್ದು ನೀವು ಅದರಲ್ಲಿಯೂ ಕೂಡ ರಾಷ್ಟ್ರಗೀತೆಯನ್ನು ಬಾಯಲ್ಲಿ ಹೇಳ್ತೀರಿ? ಹೌದೌದೌದು ಹೇಳುದುಂಟು ನಾನು ನೋಡಿದ್ದೇನೆ ಇಲ್ಲಿ 22 countries ಇದೆ ಸರ್ ಏಷ್ಯನ್ ಚಾಂಪಿಯನ್ಶಿಪ್ ಆವಾಗ ನಮ್ದು ಮಾತ್ರ ಮೇಲಕ್ಕೆ ಇತ್ತು ಮತ್ತೊಂದು ಒಂದು ಖುಷಿ ಚೆನ್ನಾಗಿ ರಾಷ್ಟ್ರಕ್ಕೆ ಒಂದು ಆಗೋದು ಈಗ ಮನಸ್ಸಿಗೆಲ್ಲ ಮೈಯೆಲ್ಲ ಜುಮ್ ಆಗಿದೆ ಅದನ್ನಂದು ಹೌದು ತುಂಬ ಫಸ್ಟ್ ಟೈಮ್ ಅಲ್ಲ ನಂಗೆ ಎನಿಸ್ಕೊಳ್ಳಿಲ್ಲ ತದ್ದಂಥ ಮೈ ಮೇಲೆ ಫ್ಲಾಗ್ ಹಾಕೊಂಡು ಅದೆಲ್ಲ ತೆಗೋತೀವಿ ಅದು ಎನಿಸ್ಲಿಕ್ಕೆ ಅದು ಆಗೋದು. ಸರ್ ನಿಮಗೆ ಇಬ್ಬರಿಗೂ ಕೂಡ ಏನು ಕನಸು ಬಾಕಿ ಇದೆ? ನಂದು ಕನಸು ಅಂದು ಕೂಡ ಅದೇ ನಿಮ್ಮ ಹತ್ರ ಹೇಳಿದ್ರೆ ಸರ್ ನಮ್ಮ ಮಗನಿಗೆ ನೀವು ಮಗ ಮತ್ತು ನೀವು ಒಟ್ಟಿಗೆ ಹೌದು ಭಾರತ ದೇಶ ಪ್ರತಿನಿಧಿ ಆಗಿ ನಿಮ್ಮ ಇಬ್ಬರ ಕನಸು ಏನು ಅಂತ ಯಾರದ್ದು ನಮ್ಮ ಏನಾದರೂ ಬಾಕಿ ಇದೆಯಾ? ನಮ್ಮದು ಕನಸು ಏನಂದ್ರೆ ಮಕ್ಕಳ ವಿದ್ಯಾಭ್ಯಾಸ ಒಳ್ಳೆ ಕೊಡ್ಬೇಕಂದ್ರೆ ಒಂದು ಕನಸು ಇದ್ದೇ ಇರುತ್ತೆ ಅದಂದ್ರೆ ಕೂಡಲೇ ಒಂದು ಸ್ವಂತ ಮನೆ ಕಟ್ಕೊಂಡು ಇರಬೇಕಂದ್ರೆ ಒಂದು ಆಸೆ ಇದೆ ಮುಂದಿನ ಒಂದು ಟಾರ್ಗೆಟ್ ಅದೇ ಒಂದು ಸ್ವಂತ ಮನೆ ಕಟ್ಕೊಂಡು ಒಂದು ಇರಬೇಕು ಇದೆ. ಸರಿ ನೀವು 14 years ಆಯಿತು ಹೌದು ಸರ್ ಅದರ ಮೊದಲು ಒಂದು 6 years ವನವಾಸ ಆಯಿತು ಹೌದು ನಡುವೆ ಅವರಿಗೆ ಜೈಲ್ ಆಯಿತು ಹೌದು ಸರ್ ಇದೆಲ್ಲ ಆಯಿತು ಹೌದು ಸರ್ ಆಮೇಲೆ ನೀವು ಕಜಕಿಸ್ತಾನಕ್ಕೆ ಹೋದ್ರಿ ನ್ಯೂಜಿಲೆಂಡಿಗೆ ಹೋದ್ರಿ ಲಿಫ್ಟಿಂಗ್ನಲ್ಲಿ ಗೋಲ್ಡ್ ಮೆಡಲ್ ತಂದ್ರಿ ಯಾರ್ಯಾರನ್ನು ಲಿಫ್ಟಿಂಗ್ ಎಲ್ಲ ಕಲಿಸಿದ್ರಿ ಇವರು ನಿಮ್ಮ ಲಿಫ್ಟೇ ಮಾಡಲಿಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ಹೇಳಿದ್ರು ಹೌದು ಸರ್ ಈಗ ನೀವು ಲಿಫ್ಟ್ ಮಾಡಬೇಕು. ಹೊಂಟೋಗಿಲ್ಲ ಹುಡುಗಿಲೆಲ್ಲ ತಿಲ್ಗ ವಾಪಸ್ ಬಂದವ್ಲಲ್ಲ ಎಲ್ಲ ನಿನ್ನ ಆಶೀರ್ವಾದ ದೇವ್ಲೆ 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 ಪಾರ್ಟಿ ಮಾಡೋ ಟೈಮಿನಲ್ಲಿ ನಿನ್ನ ಕಾಲ ಮಲಿಯಂಗಿಲ್ಲ ನಿಂಗೆ ನೂಲು ಧನ್ಯವಾದ ದೇವ್ಲೆ. ನೀವ್ ಎನಿಸಿದ್ರೆ ಬೇರೆ ಅಂತ ಯೋಚನೆ ಏನಪ್ಪ ಲಾಸ್ಟ್ ಬಾಂಬ್ ಆಗಿಬಿಟ್ರಲ್ಲ ಸರ್. ಸರಿ ನಿಮ್ಮ ಹಾಗೆ ಕಷ್ಟಪಟ್ಟಂತ ವ್ಯಕ್ತಿಗಳು ಇರಬಹುದು ಈ ಕಾರ್ಯಕ್ರಮವನ್ನು ನೋಡುವ ಎಲ್ಲಿಯೂ ಅಜ್ಞಾತವಾಸದಲ್ಲಿ ಇದ್ದಿರಬಹುದು ಯಾಕೆಂದ್ರೆ ಫ್ಯಾಮಿಲಿಗೆ ಮುಖ ತೋರಿಸ್ಲಿಕ್ಕೆ ಬೇಡ ಊರಿಗೆ ತೋರಿಸ್ಲಿಕ್ಕೆ ಬೇಡ ಇಬ್ಬರು ಹೊರಟು ಹೋದರೆ ಅವರು ಮದುವೆಯಾಗಿ ಹೋದ್ರಂತ ಯಾರು ಹೇಳಲ್ಲ ಅವಳನ್ನು ಇಟ್ಕೊಂಡು ಅವ ಓಡಿದ ಅಂತೇಳಿ ಎಂತ ಒಲಿಂಪಿಕ್ಸ್ ಓಡುವುದು ಆ ರೀತಿಯ ಮನೋಭಾವನೆ ಇದೆ. ಸೊ ಅನೇಕ ನಿಮ್ಮ ಸಮಸ್ಯೆಯ ಸುಳಿಯಲ್ಲಿ ವಿರಹ ವೇದನೆಯಲ್ಲಿ ಒಂದು 6 years ದೂರ ಇದ್ದುಕೊಂಡು
ನನ್ನ ಮನಸ್ಸಿನಲ್ಲಿ ಇಲ್ಲ ಅಂತೇಳಿ ಬೇರೆ ತಿರುಗುದೆಲ್ಲ ಇದೆ. ಇಂಥದ್ದೆಲ್ಲ ವಿಚಾರಗಳಿರಬಹುದು. ನಿಮ್ಮ ಹಾಗೆ ಕಷ್ಟಪಟ್ಟಂತವರು ಅನೇಕ ದಂಪತಿಗಳು ಇರಬಹುದು, ಅಥವಾ ಇನ್ನೂ ಒಟ್ಟುಗೂಡದಂತಹ ಪ್ರೇಮಿಗಳು ಇರಬಹುದು. ಅವರಿಗೆ ಒಂದು ನಿಮಿಷದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್ ಹೇಳಿದಾಗೆ ಅವ್ರಿಗೆ ಹೇಳಲಿಕ್ಕೆ ಬಯಸೋದು ಏನಂತ ಹೇಳಿದ್ರೆ, ಸರ್ ಇಬ್ಬರಲ್ಲಿ ಇರುವಂಥ ಬಾಂಧವ್ಯಗಳ ಅವರವರಲ್ಲಿ ಒಂದು ಅನಿಸಿಕೆಯಲ್ಲಿ ಇಟ್ಟುಕೊಂಡಿದ್ರಿತ್ತಲ್ಲ, ನಾವು ಮೇಲು ಇನ್ನೊಬ್ಬರು ಕೀಳು, ನಮ್ಮಿಂದ ಏನಾಗೋದಿಲ್ಲ, ಬೇರೆಯವ್ರ ಮಾತು ಕೇಳಿಕೊಂಡು ನಾವೇನಾದರೂ ಇದ್ದರೆ ಅದು ಖಂಡಿತ ನಾವು ವಿಭಜನೆ ಆಗೋದು ಖಂಡಿತ. ಹಾಗಾಗಿ ಏನು ಗಂಡಾಗಲಿ ಹೆಣ್ಣಾಗಲಿ ಯಾರು ಇಷ್ಟಪಡ್ತಾರೆ, ನಮ್ಮ ನಮ್ಮೊಳಗೆ ಏನು ಆತ್ಮವಿಶ್ವಾಸ ಇದೆ ಅದನ್ನು ಬೆಳೆಸ್ಕೊಂಡು ನಾವು ದೃಢವಾಗಿದ್ದರೆ ನಾವು ಖಂಡಿತವಲ್ಲಿ ನಾವು ಮುಂದಿನ ದಿನದಲ್ಲಿ ಹೊಂದಾಣಿಕೆ ಆಗೋಣ, ಒಂದು ಸಂಸಾರ ಮಾಡಿಸ್ಕೊಂಡು ಹೋಗ್ಬೋದು. ಅದನ್ನು ಬಿಟ್ಟುಬಿಟ್ಟು ಯಾರೋ ಒಂದು ಕೇಳೋದು ಮಾತಿಗೆ ನಾವು ಏನಾದರೂ ಒಂದು ನಿರ್ಣಯ ತಗೊಳ್ಳೋಕೆ ಹೋದರೆ ಖಂಡಿತ ಅದು ಆಗುವಂಥದ್ದು ವಿಚಾರನೇ ಕೆಟ್ಟದ್ದು ಅನ್ನುವಂಥ ಮನೋಭಾವನೆ ನಂದು ಸರ್ ಅಭಿಪ್ರಾಯ. ಸರಿ, ನಿಮ್ಮಲ್ಲಿ ಒಂದು ರೀತಿಯ ಹಠ ಇತ್ತು, ಆ ಹಠವನ್ನು ಸಾಧಿಸಿದ್ರಿ, ಸಾಧಿಸಿದ್ರಿ ಮತ್ತು ಮಾತ್ರ ಅಲ್ಲ, ನಿಮ್ಗೆ ಯಾರೆಲ್ಲ ವಿರೋಧ ಮಾತನಾಡಿದವರಿಗೆ ಸಂತೃಪ್ತಗೊಳಿಸಿದ್ರಿ, ಅವರು ಮತ್ಸರ ಪಡುವಷ್ಟು ನೀವು ಅನ್ಯೋನ್ಯವಾಗಿ ಇದ್ದೀರಿ. 100% ಸರ್, 100% ಸತ್ಯ. ಅದೊಂದು ಮಾತು ದೇವರಂತ ಮಾತು ನೀವು ಹೇಳಿ. ಯಾಕಂದ್ರೆ ನಿಮ್ಮ ನಡುವೆ ಇದ್ದದ್ದು ಪ್ರೀತಿ ನಿಷ್ಕಳಂಶ ಅಂತ, ಅದರಲ್ಲಿ ಯಾವುದೇ ರೀತಿಯ ಇದು ಇರಲಿಲ್ಲ. ಖಂಡಿತ ಖಂಡಿತ. ಬಹುಶಃ ಅವರು ನಿಮ್ಗೆ ಸಿಗದೆ ಹೋಗದಿದ್ರೆ ನೀವು ಮದುವೆನು ಕೂಡ ಆಗ್ತಿರ್ಲಿಲ್ವೋ ಏನೋ. ಅದೇನು ಸೆಕೆಂಡ್ ವಿಚಾರ ಸರ್, ಯಾಕಂದ್ರೆ ನಾವು ಆ ಒಂದು ವಿಚಾರದಲ್ಲಿ ನಾವು ಡಿಫೆಕ್ಟ್ ತಗೊಳ್ಳಿಲ್ಲ. ಅದು ಏನೋ ಒಂದು ಪಾಸಿಟಿವ್ ಇತ್ತು, ನಾನು ಅವಳನ್ನೇ ಆಗ್ತೇನೆ ಅಂತ. ಏನಾಯ್ತು ಕಡೆಗೆ ಲಾಸ್ಟ್ ಅದು ಛಲ ಹಿಡಿದೆ, ಯಾಕಂದ್ರೆ ಅವ್ರು ಬಹಳಷ್ಟು ಸಮಸ್ಯೆಗಳೆಲ್ಲ ಮಾಡಿದ್ರಲ್ಲ, ಅದು ಏನು ಬೇಕಾದ್ರೆ ಆಗಲಿ ನೋಡುವ ಅವರಿಗೆ ನಾನು ಏನಂದು ನಾನು ತೋರಿಸ್ತೇನೆ. ಅದರ ಅರ್ಥ ದೇವರ ಲೆಕ್ಕದ ಅದೇ ಥರ ಆಯ್ತು, ಅದೇ ಥರ ನಡ್ಸ್ಕೊಂಡು ಹೋಗ್ತೀವಿ. ಸರಿ, 14 ವರ್ಷ ಆಯಿತು, ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ, ಆ ದಿವಸವೇ ನಿಮ್ಮ ಪ್ರೀತಿ ಶುರುವಾದದ್ದು. ಇವರು ಹೇಳ್ತಾರೆ ಹುಡುಗಾಟಿಗೆ ಹೀಗೆ ಕೇಳಿದ್ದು ಅಂತೇಳಿ, ಅದು ಹುಡುಗಾಟಿಗೆಯೇ ಇಬ್ಬರು ಹುಡುಗರು ನಿಮಗೆ ಆದರು, ಒಂದು ಗಂಡು ಒಂದು ಹೆಣ್ಣು. ನಿಮ್ಮ ಆಸೆಗಳು ಅದು ಇದೆ, ಬಹಳ ಒಂದು ತಂದೆಯ ಧಿಮಂತ ಆಸೆ ಅಂದರೆ ನಾನು ಮತ್ತು ನನ್ನ ಮಗ ಭಾರತದ ರಾಷ್ಟ್ರಧ್ವಜವನ್ನು ಹೆಗಲಿಗೆ ಏರಿಸಿಕೊಂಡು ಇಬ್ಬರೂ ಕೂಡ ಸಾಧನೆ ಮಾಡಬೇಕು, ಮಾಡಿಯೇ ಮಾಡ್ತೇನೆ ಅಂತ ಹೇಳಿದ್ದೀರಿ. ದೈಜು ವರ್ಲ್ಡ್ ಸ್ಟುಡಿಯೋ ತಮಗೆ ಶುಭವನ್ನು ಹಾರೈಸ್ತದೆ. ಇಲ್ಲಿ ಬಂದದಕ್ಕೆ ನಮ್ಮ ಒಂದು ಕಾಣಿಕೆಯನ್ನು ತಾವು ಸ್ವೀಕಾರ ಮಾಡಿಕೊಳ್ಳಬೇಕಾಗಿ ಕೇಳ್ಕೊಳ್ತಿದ್ದೆ. ಸತೀಶ್ ಕಾರ್ವಿ, ಅಶ್ವಿನಿ ಕಾರ್ವಿ, ಒಂದೇ ಸ್ಮರಣಿಕೆ, ಅದರಲ್ಲಿ ನೀವು ಇಬ್ಬರು ಇದ್ದೀರಿ. ಹಿಂದಕ್ಕೆ ಹೋಗುವ, ನಿಮ್ಮ ಮದುವೆ ಆದಂಥ ತಾರೀಕು 1ನೇ ತಾರೀಕು ನವೆಂಬರ್ 1. ಓಕೆ, ಮಕ್ಕಳ ತಿಂಗಳಲ್ಲಿ ನಿಮ್ಮ ಮದುವೆ ಆಗಿದೆ. ಮಕ್ಕಳ ದಿನಾಚರಣೆ ಬರೋದು ನವೆಂಬರ್ನಲ್ಲಿ. ಕಾರ್ಮಿಕರಲ್ಲ, ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಕ್ಕೆ, ಆದ್ರೆ ಮಕ್ಕಳ ಒಂದು ತಿಂಗಳು ಅಂತ ಹೇಳುದು ನಾವು, ಯಾಕಂದ್ರೆ ನವೆಂಬರ್ 14 ಮಕ್ಕಳ ದಿನಾಚರಣೆ. ಫೆಬ್ರವರಿ 14 ಪ್ರಪೋಸ್ ಆದದ್ದು. ಏನು ಇರಲಿ, ಇಷ್ಟು ವರ್ಷಗಳ ದಾಂಪತ್ಯ ಜೀವನದಲ್ಲಿ ತಾವು ಒಟ್ಟಿಗೆ ಇದ್ದೀರಿ, ಸುಖದಲ್ಲಿ ಕಷ್ಟದಲ್ಲಿ ನೋವಿನಲ್ಲಿ ನಲುವಿನಲ್ಲಿ ಏನು ಬಂದರೂ ಕೂಡ ಸಮಾನವಾಗಿ ಹಂಚಿಕೊಂಡು ತಿಂತಿದ್ದೀರಿ. ನಮ್ಮ ಸ್ಟುಡಿಯೋ ವತಿಯಿಂದ ತಮಗೆ ಇದೊಂದು ಸ್ಮರಣಿಕೆ, ಇಬ್ಬರೂ ಸ್ವೀಕಾರ ಮಾಡಿಕೊಳ್ಬೇಕು. ನೀವು ಕೂತ್ಕೊಂಡು ಕೈ ಮಾತ್ರ ಬನ್ನಿ. ನಿಮ್ಗೆ ಹೇಳ್ತಾರೆ ನೀವಿಬ್ಬರು ಒಂದೇ ಅಂತೇಳಿ, ಮದುವೆ ಆದ ಮೇಲೆ ನಾವಿಬ್ಬರು ಒಂದೇ ಅಲ್ವಾ? ಹೌದಲ್ವಾ? ಬಸ್ಸಿನಲ್ಲಿ ಮತ್ತೆ ಎರಡು ಟಿಕೆಟ್ ಮಾಡಬೇಕು, ಕಂಡಕ್ಟರ್ ಕೇಳ್ತಾರೆ. ಸರಿ, ಹಾಗಾಗಿ ನಿಮ್ಗೆ 2 ಸರ್ಟಿಫಿಕೇಟ್ ಇದೆ, ನಮ್ಮ ಸ್ಟುಡಿಯೋ ವತಿಯಿಂದ ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಳಿ. ನಾವು ಕೂತ್ಕೊಂಡಿರುವಂಥ ಈ ಪರಿಸರ, ಈ ವ್ಯವಸ್ಥೆ ಎಲ್ಲ ಮಾಡಿಕೊಂಡದ್ದು ಉಡುಪಿಯ ಪ್ರತಿಷ್ಠಿತ ಫರ್ನಿಚರ್ ಸಂಸ್ಥೆ ರಾಯಲ್ ಓಕ್ ಅಂತೇಳಿ. ಅಲ್ಲಿಂದ ನಿಮಗೆ ಒಂದು ಗಿಫ್ಟ್ ವೌಚರ್ ಸಿಗುತ್ತೆ, ನೀವು ಅದನ್ನು ಪರ್ಚೇಸ್ ಮಾಡಿದರೆ ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಬೇಕು. ನಿಮ್ಮ ನಡುವೆ ಶಾಪಿಂಗ್ ಹೋಗೋದು ಯಾರು ಜಾಸ್ತಿ? ಅವರು ಹೇಳೋದು ತಿರುಗಾಡುವ ಅಂತ ಹೇಳಿದ್ರೆ ಶಾಪಿಂಗ್, ಇವರೇ ಡ್ರೆಸ್ಸಿನ ಮೇಲೆ ಯಾವ ಯಾರಿಗೆ ಎಲ್ಲ ಅವರಿಗೆ, ನಿಮ್ಗೆ ಎಂಥದ್ದು ಚಿನ್ನದ ಮೇಲೆ ಮಾತ್ರ? ಡ್ರೆಸ್ ಎಲ್ಲ ಇವರಿಗೆ ಸರ್. ಹೌದಾ? ಜಾಸ್ತಿ ನಿಮಗೂ ಕೂಡ ಸೆಲೆಕ್ಟ್ ಮಾಡ್ತಾರಾ? ಮಾಡಿದ್ರೆ ಒಮ್ಮೆ ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಇಲ್ಲಿಗೆ ಹೋಗಿ, ನಿಮ್ಗೆ 1,000 ರೂಪಾಯಿ ಗಿಫ್ಟ್ ವೌಚರ್ ಇದೆ. ಅಶ್ವಿನಿ ಮತ್ತು ಸತೀಶ್ ಕಾರ್ವಿ, ತಮಗೆ ಇಲ್ಲಿ ಸ್ಟುಡಿಯೋಗೆ ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ, ತಮ್ಮ ದಾಂಪತ್ಯ ಜೀವನದ ಮೊದಲು ಪಟ್ಟಂಥ ಕಷ್ಟಗಳು, ಈಗ ಇರುವಂಥ ಕನಸುಗಳು ಕೂಡ ತಾವು ಹೇಳಿದ್ದೀರಿ. ಬಹಳ ಹಸನ್ಮುಖಿ ಜೋಡಿ. ಅವ್ರು ಶುರು ಮಾಡುವಾಗ ಮೆಲ ಮೆಲ ಮಾತಾಡಿದ್ರು, ಮತ್ತೆ ಅದು ಆ ಥರ ಒಂದು ಶಕ್ತಿ ಬಂತಲ್ಲಿ ಮಾತಾಡ್ದೆ, ಅಂದರೆ ಏನು ಯಾವ ರೀತಿ ಮಾತಾಡೋದು ಗೊತ್ತಾಗ್ತಿಲ್ಲ. ಸರಿ, ನಮ್ಮ ಸ್ಟುಡಿಯೋ ವತಿಯಿಂದ ತಮಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಈ ಬಂಧನದ ಈ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಜೋಡಿಯೊಂದಿಗೆ ನಾವು ಸಿಗೋಣ. ಅಲ್ಲಿಯವರೆಗೆ ನಿರಂತರ ಸುದ್ದಿ ಮತ್ತು ಮನರಂಜನೆಗೋಸ್ಕರ ನೋಡ್ತಾ ಇರಿ ದೈಜು ವರ್ಲ್ಡ್ 247.
ರೆಕ್ಲೈನರ್ಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ಸೋಫಾಸ್, ವುಡನ್ ಸೋಫಾಸ್, ಸೆಂಟರ್ ಟೇಬಲ್ಸ್, ಹೈಡ್ರಾಲಿಕ್ ಬೆಡ್ಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಡೈನಿಂಗ್ ಸೆಟ್ಸ್, ಕ್ರಾಕರಿ ಯೂನಿಟ್ಸ್, ಬಾರ್ ಕ್ಯಾಬಿನೆಟ್ಸ್, ಆಫೀಸ್ ಟೇಬಲ್ಸ್, ಆಫೀಸ್ ಚೇರ್ಸ್, ಬುಕ್ ಶೆಲ್ಸ್, ಔಟ್ಡೋರ್ ಸೆಟ್ಸ್, ಹೋಮ್ ಡೆಕರ್ಸ್ ಅಂಡ್ ವಾಲ್ ಡೆಕೋರೇಷನ್ ಫ್ರಮ್ ರಾಯಲ್ ಓಕ್. ಜಸ್ಟ್ ಎ ಕ್ಲಿಕ್ ಅವೇ. ಇಂಟರ್ನ್ಯಾಷನಲ್ ಫರ್ನಿಚರ್, ಅನ್ಬೀಟಬಲ್ ಪ್ರೈಸ್. ವಿಸಿಟ್ ಅ ರಾಯಲ್ ಓಕ್ ಸ್ಟೋರ್ ಟುಡೇ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ 75ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ 12 ಅದೃಷ್ಟಶಾಲಿ ನವ ದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ. ಮದುವೆ ಜವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ. 2024 ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ. ಸತ್ಯನಾಥ ಸ್ಟೋರ್ಸ್ನ ಎಲ್ಲಾ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು, ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ.